नमस्कार गुरुस्वामी के जे उपनिर्देशक पदवी पूर्व शिक्षण इलाके मंड्य जिले कोविड 19 विषम पैस्थिति विद्यार्थी कलिकेड़े करेदयू आईन तरगतिया भाग प्री रेकॉडेड यूट्यूब वीडियो तरगति यशस्वी प्रयत्न पदवी पूर्व शिक्षण इलाके बेंगलूरवर हमको दिशे नम मंड्य जिले के प्रथम पी यू सी राज्यशास्त्र विषय प्री रेकॉडेड तरगति नडसिकोंडलु नमगे सूचिसलागितु। ई हिन्नेलेयल्लि नावु प्रथम पी यू सी तरगति यशस्वियागि नडेसिकोंडु इलाकेय ओंदु प्रशंसेगे ओळगागिरुवुदु श्लाघनीय विचारवागिदे। मत्ते द्वितीय पी यू सी यूट्यूब तरगति नडेसलु इलाके अवकाश कल्पिसिदु संतसद विषय। विद्यार्थिगळु ಈ ಆನ್ಲೈನ್ ತರಗತಿಯ ಒಂದು ಪ್ರಯೋಜನವನ್ನು ಪಡೆದುಕೊಂಡು ಉತ್ತಮ ಫಲಿತಾಂಶವನ್ನು ದೊರಕಿಸಿಕೊಡಬೇಕೆಂದು ನಾನು ಆಶಿಸುತ್ತೇನೆ। ಈ ದಿಶೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ರಾಜ್ಯಶಾಸ್ತ್ರ ಅಕಾಡೆಮಿ ವತಿಯಿಂದ ಯೂಟ್ಯೂಬ್ ಪ್ರೀ ರೆಕಾರ್ಡೆಡ್ ಕ್ಲಾಸ್ಗಳನ್ನು ಹಮ್ಮಿಕೊಂಡಿದ್ದು ಶ್ರೀಯುತರಾದಂಥ ಜಿ ಎನ್ ನಾಗೇಶ್ವರವರು, ಶ್ರೀಯುತ ಶ್ರೀ ದೊಡ್ಡಬೊರಯ್ಯನವರು ಮತ್ತು ಶ್ರೀ ಜಿ ಎನ್ ಮನುಕುಮಾರ್ ಅವರು ಈ ಪ್ರಯತ್ನದಲ್ಲಿ ನಮಗೆ ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ। ಅವರೆಲ್ಲರಿಗೂ ಕೂಡ ನಾನು ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ। ಡಿಪಾರ್ಟ್ಮೆಂಟ್ ಆಫ್ ಯೂ ಎಜುಕೇಶನ್ ಬೆಂಗಳೂರು, ಡೆಪ್ಯೂಟಿ ಡೈರೆಕ್ಟರ್ ಮಂಡ್ಯ, ಪೊಲಿಟಿಕಲ್ ಸೈನ್ಸ್ ಅಕಾಡೆಮಿ ಮಂಡ್ಯ ಡಿಸ್ಟ್ರಿಕ್ಟ್। ಪ್ರೀ ರೆಕಾರ್ಡಿಂಗ್ ವಿಡಿಯೋಸ್ ದ್ವಿತೀಯ ಪಿ ಯು ಸಿ ಮಕ್ಕಳಿಗೆ ಈ ಪ್ರೀ ರೆಕಾರ್ಡಿಂಗ್ ವಿಡಿಯೋಸನ್ನು ಮಾಡ್ತಾ ಇದ್ದೀವಿ। ಮಕ್ಕಳೇ, ನನ್ನ ಹೆಸರು ರಮೇಶ್ ಎಚ್ ಅಂತೇಳಿ, ನಾನು ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ಭಾರತೀ ನಗರ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಇಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ। ಮಕ್ಕಳೇ, ಇವತ್ತು ನಾವು ಅಧ್ಯಯನ ಮಾಡ್ತಕ್ಕಂಥ ವಿಷಯ ಅಂತಂದರೆ ಸಮ್ಮಿಶ್ರ ಸರ್ಕಾರ ಮತ್ತು ರಾಜಕೀಯ। ಈ ಸಮ್ಮಿಶ್ರ ಸರ್ಕಾರ ಮತ್ತು ರಾಜಕೀಯ ಎಂಬ ವಿಷಯವನ್ನು ಇವತ್ತು ಅಧ್ಯಯನ ಮಾಡ್ತಾ ಇದ್ದೀವಿ ಮಕ್ಕಳೇ। ಸಮ್ಮಿಶ್ರ ಸರ್ಕಾರ ಎಂಬ ಈ ವಿಷಯ ರಾಜ್ಯಶಾಸ್ತ್ರದ ಒಂದು ಹೊಸ ರಾಜಕೀಯ ವಿದ್ಯಮಾನವಾಗಿದೆ। ಇತ್ತೀಚೆಗೆ ಬೆಳವಣಿಗೆ ಬಂದಂಥ ಒಂದು ಹೊಸ ವಿದ್ಯಮಾನವಾಗಿದೆ। ಸಾಮಾನ್ಯವಾಗಿ ಬಹುಪಕ್ಷ ಪದ್ಧತಿ ಇರತಕ್ಕಂಥ, ಅದರಲ್ಲೂ ಪ್ರಜಾಸತ್ತಾತ್ಮಕ ಸಂಸದೀಯ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ರಾಜ್ಯಗಳಲ್ಲಿ ಈ ಸಮ್ಮಿಶ್ರ ಸರ್ಕಾರ ಅನ್ನೋದು ಒಂದು ಸಾಮಾನ್ಯವಾದಂಥ ಲಕ್ಷಣವಾಗಿದೆ। ಅಂದರೆ ಈ ಸಂಸದೀಯ ಮಾದರಿಯ ಸರ್ಕಾರದಲ್ಲಿ ಬಹುಮತವನ್ನು ಪಡೆದಂಥ ಪಕ್ಷ ಸರ್ಕಾರವನ್ನು ರಚಿಸುವುದು ಸಾಮಾನ್ಯವಾದಂಥ ಲಕ್ಷಣ ಆಗಿದೆ। ಆದರೆ ಒಂದು ಪಕ್ಷ ಈ ಸಂಸದೀಯ ಮಾದರಿಯಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬರದೆ ಇದ್ದಂಥ ಸಂದರ್ಭದಲ್ಲಿ ಈ ಸಮ್ಮಿಶ್ರ ಸರ್ಕಾರ ರಚನೆಯಾಗುತ್ತದೆ। ಅಂತಂದರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬರದೇ ಇದ್ದಾಗ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಸೇರಿ ಸರ್ಕಾರವನ್ನು ರಚನೆ ಮಾಡಿದ್ರೆ ಅದನ್ನು ಸಮ್ಮಿಶ್ರ ಸರ್ಕಾರ ಅಂತ ಕರಿಬೋದು। ಮಕ್ಕಳೇ, ಈ ಸಮ್ಮಿಶ್ರ ಸರ್ಕಾರ ಎಂಬ ಪದೋಕ್ತಿಯು ಕೊಯಿಲೇಷನ್ ಗೌರ್ಮೆಂಟ್ ಎಂಬ ಆಂಗ್ಲ ಪದದ ತರ್ಜುಮೆಯಾಗಿದ್ದು ಈ ಕೊಯಿಲೇಷಿಯ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ। ಕೋ ಎಂದರೆ ಒಟ್ಟಿಗೆ, ಅಲೇಷಿಯ ಎಂದರೆ ಬೆಳೆಯುವುದು ಎಂದರ್ಥ। ಅಂದರೆ ಒಟ್ಟಾರೆ ರಾಜಕೀಯ ಪಕ್ಷಗಳು ಒಂದುಗೂಡುವಿಕೆ ಎಂದರ್ಥ ಆಗ್ತದೆ। ಅಂತಂದರೆ ವಿವಿಧ ರಾಜಕೀಯ ಸಿದ್ಧಾಂತ ತತ್ವ ವಿಚಾರಗಳನ್ನು ಹೊಂದಿರ್ತಕ್ಕಂಥ ಉದ್ದೇಶಗಳನ್ನು ಹೊಂದಿರ್ತಕ್ಕಂಥ ರಾಜಕೀಯ ಪಕ್ಷಗಳಾಗ್ಬೋದು, ಸಂಘಟನೆಗಳಾಗ್ಬೋದು, ವ್ಯಕ್ತಿಗಳಾಗ್ಬೋದು, ಎಲ್ಲರೂ ಒಂದುಗೂಡಿ ಸರ್ಕಾರವನ್ನು ರಚಿಸುವುದನ್ನು ಈ ಸಮ್ಮಿಶ್ರ ಸರ್ಕಾರ ಅಂತ ಕರಿಬೋದು। ಅಂತಂದರೆ ವಿಭಿನ್ನತೆ ಇರತಕ್ಕಂಥವ್ರು, ವೈವಿಧ್ಯತೆ ಇರತಕ್ಕಂಥವ್ರು ಸಿದ್ಧಾಂತದಲ್ಲಾಗ್ಬೋದು ಅಥವಾ ವಿಚಾರದಲ್ಲಾಗ್ಬೋದು, ಅವರು ಒಂದುಗೂಡಿ ಸರ್ಕಾರವನ್ನು ರಚಿಸುವುದನ್ನು ಏನಂತ ಕರೀತಾರೆ, ಸಮ್ಮಿಶ್ರ ಸರ್ಕಾರ ಅಂತ ಕರೀತಾರೆ। ಈ ನಿಟ್ಟಿನಲ್ಲಿ ಸಮ್ಮಿಶ್ರ ಸರ್ಕಾರ ಎಂದರೆ ಸಾರ್ವತ್ರಿಕ ಚುನಾವಣೆಯ ಬಳಿಕ ಯಾವುದೇ ರಾಜಕೀಯ ಪಕ್ಷ ಸ್ಪಷ್ಟ ಬಹುಮತವನ್ನು ಪಡೆಯದಿದ್ದಾಗ ಹಲವು ರಾಜಕೀಯ ಪಕ್ಷಗಳು ಒಗ್ಗೂಡಿ ಸರ್ಕಾರವನ್ನು ರಚಿಸುವುದನ್ನೇ ಸಮ್ಮಿಶ್ರ ಸರ್ಕಾರ ಅಂತ ನಾವು ಕರಿಬೋದು। ಮಕ್ಕಳೇ, ಈ ಸಮ್ಮಿಶ್ರ ಸರ್ಕಾರ ಎಂಬುದರ ಬಗ್ಗೆ ರಾಜ್ಯಶಾಸ್ತ್ರಜ್ಞರು ತಮ್ಮದೇ ಆದಂಥ ಡೆಫಿನೇಷನ್ ವ್ಯಾಖ್ಯೆಗಳನ್ನು ನೀಡಿದ್ದಾರೆ। ಇದರ ಮೊದಲಿಗೆ ಎಫ್ಎ ಆಗ್ರಹದ ಪ್ರಕಾರ ವಿವಿಧ ರಾಜಕೀಯ ಪಕ್ಷಗಳ ಸದಸ್ಯರು ಒಗ್ಗೂಡಿ ರಚಿಸುವ ಸರ್ಕಾರವೇ ಸಮ್ಮಿಶ್ರ ಸರ್ಕಾರ ಅಂತ ಹೇಳಿದರೆ, ನೋಡಿ ಅದೇ ರೀತಿ ಎನ್ಸೈಕ್ಲೋಪೀಡಿಯಾ ಆಫ್ ಬ್ರಿಟಾನಿಕ ಪ್ರಕಾರ ಯಾವುದೇ ರಾಜಕೀಯ ಪಕ್ಷಕ್ಕೆ ಸರ್ಕಾರ ರಚಿಸುವಷ್ಟು
ಸ್ಪಷ್ಟ ಬಹುಮತ ದೊರಕದಿದ್ದಾಗ ಹಲವು ರಾಜಕೀಯ ಪಕ್ಷಗಳು ಒಗ್ಗೂಡಿ ಸರ್ಕಾರವನ್ನು ರಚಿಸುವುದನ್ನೇ ಸಮ್ಮಿಶ್ರ ಸರ್ಕಾರ ಅಂತ ಕರೀತಾರೆ. ಅಂತಂದ್ರೆ ಈ ವ್ಯಾಖ್ಯೆಗಳನ್ನು ಗಮನಿಸಿದಾಗ ನಮ್ಗೇನು ಅರಿವಾಗ್ತದೆ ಅಂದ್ರೆ, ಒಂದು ಪಕ್ಷಕ್ಕೆ ಸ್ಪಷ್ಟ ಬಹುಮತ ದೊರಕದೇ ಇದ್ದಂಥ ಸಂದರ್ಭದಲ್ಲಿ ಒಂದು ಅಥವಾ ಅದಕ್ಕಿಂತ ಹೆಚ್ಚು ಎರಡಾಗ್ಬೋದು ಎಷ್ಟಾದ್ರೂ ಆಗ್ಬೋದು ಅಷ್ಟೂ ಪಕ್ಷಗಳು ಸೇರಿ ಸರ್ಕಾರವನ್ನು ರಚಿಸಿದರೆ ಅದನ್ನು ನಾವು ಸಮ್ಮಿಶ್ರ ಸರ್ಕಾರ ಅಂತ ಕರಿಬೋದು. ಮಕ್ಕಳೇ ನೋಡಿ ಮಕ್ಕಳೇ, ಅದರಲ್ಲೂ ಪ್ರಮುಖವಾಗಿ ನಾವಿವತ್ತು ಅದರಲ್ಲೂ ಭಾರತದ ಪ್ರಮುಖ ಸಮ್ಮಿಶ್ರ ಸರ್ಕಾರಗಳ ಬಗ್ಗೆ ತಿಳಿಸ್ತೀವಿ. ನೋಡಿ, ಮೊದಲನೇದಾಗಿ 1972ರ ಮುರಾಜಿ ದೇಸಾಯಿಗಳ ಜನತಾ ಸರ್ಕಾರ ಅದು ಬಹುಮತ ಪಡೆದಿದ್ರು ಸಹ ಒಂದು ರೀತಿ ಅದರ ಸಮ್ಮಿಶ್ರ ಸರ್ಕಾರ ಅಂತ ಕರಿತೀವಿ. ಗೊತ್ತಾಯ್ತಾ? ನಂತರ 1979ರ ಚರಣ್ ಸಿಂಗ್ ಅವರ ಸರ್ಕಾರ, 1979ರ ಬಿ ಪಿ ಸಿಂಗ್ ಅವರ ಸರ್ಕಾರ, ಮತ್ತೆ 1990ರ ಚಂದ್ರಶೇಖರ್ ಅವರ ಸರ್ಕಾರ, ದೇವೇಗೌಡರು ಅವರ ಸರ್ಕಾರ, ವೈಕೆ ಗುಜರಾತ್ ಅವರ ಸರ್ಕಾರ, ಮತ್ತೆ 1999ರ ಎನ್ ಡಿ ಎ ಸರ್ಕಾರ, ಮತ್ತೆ 2004-2009ರ ಯು ಪಿ ಎ ಸರ್ಕಾರ, ಮನಮೋಹನ್ ಸಿಂಗ್ ಅವರ ಸರ್ಕಾರ, ಪ್ರಸ್ತುತ ಇರ್ತಕ್ಕಂಥ ನರೇಂದ್ರ ಮೋದಿ ಅವರ ಎನ್ ಡಿ ಎ ಸರ್ಕಾರ, ಮತ್ತೆ ಅದರಲ್ಲೂ ಬಿಹಾರದಲ್ಲಿ ಇರ್ತಕ್ಕಂಥ ಬಿ ಜೆ ಪಿ ಮತ್ತೆ ನಿತೀಶ್ ಕುಮಾರ್ ಅವರ ಸರ್ಕಾರ, ಮತ್ತು ಹರಿಯಾಣದಲ್ಲಿ ಇರ್ತಕ್ಕಂಥ ಸಮ್ಮಿಶ್ರ ಸರ್ಕಾರ, ಮತ್ತೆ ಮಹಾರಾಷ್ಟ್ರದಲ್ಲಿರುವ ಶಿವಸೇನೆ ಮತ್ತು ಅವರ ಮಿತ್ರ ಪಕ್ಷಗಳ ಸರ್ಕಾರ, ಇವೆಲ್ಲವನ್ನು ಸಹ ಭಾರತ ಮತ್ತು ವಿವಿಧ ರಾಜ್ಯಗಳಲ್ಲಿರ್ತಕ್ಕಂಥ ಸಮ್ಮಿಶ್ರ ಸರ್ಕಾರಗಳು. ಮಕ್ಕಳು ನೋಡಿ, ಮಕ್ಕಳ ಸಮ್ಮಿಶ್ರ ಸರ್ಕಾರ ಎಲ್ಲ ರಾಜಕೀಯ ವ್ಯವಸ್ಥೆಯನ್ನು ಸಹ ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. ಕೆಲವೊಂದು ವಿಶೇಷ ಲಕ್ಷಣಗಳನ್ನು ಹೊಂದಿರತಕ್ಕಂಥ ರಾಜಕೀಯ ವ್ಯವಸ್ಥೆಯಲ್ಲಿ ಮಾತ್ರ ಈ ಸಮ್ಮಿಶ್ರ ಸರ್ಕಾರಗಳು ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯ. ಪ್ರಪಂಚದ ಎಲ್ಲ ರಾಜಕೀಯ ವ್ಯವಸ್ಥೆಯಲ್ಲೂ ಸದಾ ಈ ಸಮ್ಮಿಶ್ರ ಸರ್ಕಾರಗಳು ಅಸ್ತಿತ್ವಕ್ಕೆ ಬರುವುದಿಲ್ಲ. ಅದರಲ್ಲೂ ಪ್ರಮುಖವಾಗಿ ಈ ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳನ್ನು ನಾವೀಗ ಅಧ್ಯಯನ ಮಾಡೋಣ. ನೋಡಿ ಮಕ್ಕಳ, ಮೊದಲನೇದು ಬಹುಪಕ್ಷ ಪದ್ಧತಿಯಲ್ಲಿ ಮಾತ್ರ ಅಸ್ತಿತ್ವ. ನೋಡಿ ಮಕ್ಕಳೇ, ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆಯನ್ನು ಬಹುಪಕ್ಷ ಪದ್ಧತಿ ಇರುವ ರಾಷ್ಟ್ರಗಳಲ್ಲಿ ಮಾತ್ರ ನಾವು ಕಾಣಬಹುದು. ಬೇರೆ ಪಕ್ಷ ವ್ಯವಸ್ಥೆ ಇರ್ತಕ್ಕಂಥ ರಾಷ್ಟ್ರಗಳನ್ನೇ ಕಾಣಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ ಬಹುಪಕ್ಷ ಪದ್ಧತಿ ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ಚುನಾವಣೆಗಳಲ್ಲಿ ಹಲವಾರು ಪಕ್ಷಗಳು ಸ್ಪರ್ಧೆಯನ್ನು ಮಾಡ್ತವೆ. ಹಲವಾರು ಪಕ್ಷಗಳು ಸ್ಪರ್ಧೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಮತಗಳೇನಾಗ್ತವೆ, ಹಲವಾರು ಪಕ್ಷಗಳ ನಡುವೆ ಹಂಚಿಕೆ ಆಗ್ತವೆ. ಹಂಚಿಕೆ ಆದಂಥ ಸಂದರ್ಭದಲ್ಲಿ ಚುನಾವಣಾ ಕ್ಷೇತ್ರಗಳು ಸಹ ಅಷ್ಟೇ ಹಲವಾರು ಪಕ್ಷಗಳಲ್ಲಿ ಹಂಚಿಕೆ ಆಗ್ತವೆ. ಈ ಹಂಚಿಕೆ ಆದಾಗ ಏನಾಗ್ತದೆ, ಯಾವುದೇ ಒಂದು ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬರುವುದಿಲ್ಲ. ಹಾಗೇನಾಗ್ತದೆ, ಅನಿವಾರ್ಯವಾಗಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಬೇಕಾದದ್ದು ಅನಿವಾರ್ಯವಾಗ್ತದೆ. ಆದರೆ ಇದೇ ಸಿಸ್ಟಮು ಏಕಪಕ್ಷೀಯ ಪದ್ಧತಿಯಲ್ಲಿ ಬರೋದಿಲ್ಲ. ಯಾಕೆಂದರೆ ಒಂದೇ ಪಕ್ಷಕ್ಕೆ ಬಹುಮತ ಬರ್ತದೆ. ದ್ವಿಪಕ್ಷೀಯ ಪದ್ಧತಿ ಇಂಗ್ಲೆಂಡಲ್ಲಿ ಇದುವರೆಗೂ ಬಂದಿಲ್ಲ. ಯಾಕೆಂದರೆ ಒಂದಲ್ಲ ಒಂದು ಪಕ್ಷಕ್ಕೆ ಬಹುಮತ ಸಿಗ್ತದೆ. ಆದರೆ ಇದು ಬಹುಪಕ್ಷ ಪದ್ಧತಿಯಲ್ಲಿ ಮಾತ್ರ ಇದನ್ನು ನಾವು ಕಾಣಬಹುದು. ಮಕ್ಕಳೇ, ಇದು ಇದರ ಒಂದು ಪ್ರಮುಖ ಲಕ್ಷಣ. ಮತ್ತೊಂದು ಮಕ್ಕಳೇ, ಎರಡನೇದು ಪ್ರಜಾಸತ್ತಾತ್ಮಕತೆಯನ್ನು ಆಧರಿಸಿದ ವ್ಯವಸ್ಥೆಯಾಗಿದೆ. ನೋಡಿ ಮಕ್ಕಳೇ, ಈ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವ ಬರುವುದೇ ಪ್ರಜಾಪ್ರಭುತ್ವದಲ್ಲಿ. ಅದರಲ್ಲೂ ಸುದಾ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ, ಅದರಲ್ಲೂ ಸಂಸದೀಯ ಮಾದರಿಯ ಸರ್ಕಾರ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಮಾತ್ರ ಈ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬರುವುದನ್ನು ನಾವು ಕಾಣಬಹುದು. ಏಕೆಂತಂದ್ರೆ ಸಂವಿಧಾನದ ಪ್ರಕಾರ ಸರ್ಕಾರ ಅಥವಾ ಕಾರ್ಯಾಂಗ ಅಂತ ಕರಿತೀವಿ ನಾವು, ಅದು ಅಸ್ತಿತ್ವಕ್ಕೆ ಬರಬೇಕಾದ್ರೆ ಸಂಸತ್ತಿನಲ್ಲಿ ಬಹುಮತವನ್ನು ಏನ್ ಮಾಡಬೇಕು, ಸಾಬೀತುಪಡಿಸಬೇಕು. ಬಹುಮತವನ್ನು ಸಾಬೀತುಪಡಿಸಿ ನಂತರ ಸರ್ಕಾರವನ್ನು ರಚನೆ ಮಾಡಬೇಕು, ಅಥವಾ ಸರ್ಕಾರ ರಚನೆ ಆದ್ಮೇಲಾದರೂ ಸಹ ಬಹುಮತವನ್ನು ಸಾಬೀತುಪಡಿಸಬೇಕು. ಒಂದು ಪಕ್ಷ ಹೆಚ್ಚು ಸ್ಥಾನಗಳನ್ನು ಗಳಿಸಬಹುದು. ಗಳಿಸಿದಾಗ ಸಂಖ್ಯೆ ಅದಕ್ಕೆ ಬಹುಮತ ಇಲ್ಲ ಅಂತಂದ್ರೆ ಏನ್ ಮಾಡಬೇಕು, ಅದು ಸರ್ಕಾರವನ್ನು ರಚನೆ ಮಾಡಬೇಕಾದ್ರೆ ಇತರ ಪಕ್ಷಗಳ ಬೆಂಬಲವನ್ನು ಆದರೂ ಪಡೆದು ಶಾಸಕಾಂಗ ಅಥವಾ ಸಂಸತ್ತಿನಲ್ಲಿ ಬಹುಮತವನ್ನು ಸಾಬೀತುಪಡಿಸಿ ಸರ್ಕಾರವನ್ನು ರಚನೆ ಮಾಡಬೇಕು, ಅಥವಾ ಸಾಬೀತುಪಡಿಸಿ ತಮ್ಮ ಸರ್ಕಾರವನ್ನು ಉಳಿಸ್ಕೊಳ್ಬೇಕು. ಅದರಿಂದ ಏನಾಗ್ತದೆ, ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಮಾತ್ರ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತದೆ ಹೊರತು ಸರ್ವಾಧಿಕಾರಿಗಳಾಗಲಿ ಅಥವಾ ಮಿಲಿಟರಿ ಸರ್ಕಾರದಲ್ಲಾಗಲಿ ಈ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. ಮಕ್ಕಳನ್ನು ಏಕಪಕ್ಷ ಪ್ರಾಬಲ್ಯದಂತೆಯ ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆಯಿಂದಾಗಿ ಯಾವುದೇ ಒಂದು ಪಕ್ಷ ತನ್ನ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರಲು ಸಾಧ್ಯವಾಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಇತರ ಪಕ್ಷಗಳ ಬೆಂಬಲ ಅನಿವಾರ್ಯವಾಗುತ್ತದೆ. ಈ ಅನಿವಾರ್ಯತೆ ಉಂಟಾದಾಗ ಏನಾಗ್ತದೆ, ಏಕಪಕ್ಷದ ಪ್ರಾಬಲ್ಯ ಅಂತ್ಯ ಆಗ್ತದೆ. ಇದಕ್ಕೆ ಭಾರತಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬೇಕಂತಂದ್ರೆ 1977ರವರೆಗೂ ಸಹ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಭಾರತದ ರಾಜಕೀಯದಲ್ಲಿ ಒಂದು ಪ್ರಬಲ ರಾಜಕೀಯ ಪಕ್ಷವಾಗಿತ್ತು. ಆದರೆ 1977ರ ಜನತಾ ಪಕ್ಷದ ಸಮ್ಮಿಶ್ರ ಸರ್ಕಾರದ ರಚನೆಯಿಂದಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಾಬಲ್ಯ ಹೆಚ್ಚಾಯಿತು. ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ಇವತ್ತು ಅಪಕ್ಷ ಏಕಾಂಗಿಯಾಗಿ ಸರ್ಕಾರವನ್ನು ರಚನೆ ಮಾಡುವ ಸಾಮರ್ಥ್ಯವನ್ನು ಕಂಡುಕೊಂಡಿದೆ. ಅಷ್ಟೇ ಅಲ್ಲ ಮಕ್ಕಳೇ, ಕಾಂಗ್ರೆಸ್ ಹೋಗಿ ಎಲ್ಲ ಇವತ್ತು ಬಿ ಜೆ ಪಿಯು ಸಹ ಹೆಚ್ಚು ಸ್ಥಾನಗಳನ್ನು ಗಳಿಸಿದ್ದರೂ ಸಹ
ಬಿಜೆಪಿಯ ಪ್ರಾಬಲ್ಯವೂ ಸಹ ಒಂದು ರೀತಿ ಅಂತ್ಯವಾಗಿದೆ ಅಂತ ಹೇಳ್ಬೋದು. ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗಳಿಸಿದ್ರು ಸಹ ರಾಜ್ಯಸಭೆಯಲ್ಲಿ ಅದಕ್ಕೆ ಬೆಂಬಲ ಇಲ್ಲ. ಅಷ್ಟೇ ಅಲ್ಲ, ವಿವಿಧ ರಾಜ್ಯಗಳಲ್ಲಿ ಏಕಪಕ್ಷೀಯವಾಗಿ ಸರ್ಕಾರವನ್ನು ರಚನೆ ಮಾಡಲು ಸಾಧ್ಯ ಆಗಿಲ್ಲ. ಈ ಉದಾಹರಣೆಗೆ ಬಿಹಾರ, ಹರಿಯಾಣ ನೋಡಿ, ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಮಾಡಕ್ಕೆ ಸಾಧ್ಯ ಆಗಿಲ್ಲ. ಆದ್ದರಿಂದ ಬಿಜೆಪಿ ಪಕ್ಷದ ಪ್ರಾಬಲ್ಯನೂ ಒಂದು ರೀತಿ ಅಂತ್ಯ ಆಯ್ತಾ ಇದೆ ಅಂತ ಹೇಳ್ಬೋದು. ಏಕಪಕ್ಷ ಅಲ್ಲ, ಬಹುತೇಕ ಬಿಜೆಪಿ ಪಕ್ಷದ ಪ್ರಾಬಲ್ಯನೂ ಸಹ ಅಂತ್ಯ ಆಗ್ತಾ ಇದೆ ಅಂತ ಮಕ್ಕಳ ಹೇಳ್ಬೋದು. ಮತ್ತೊಂದು ಮಕ್ಕಳ, ಸಣ್ಣ ಅಥವಾ ಪ್ರಾದೇಶಿಕ ಪಕ್ಷಗಳಿಗೂ ಅಧಿಕಾರ ಪಡೆಯುವ ಅವಕಾಶ. ನೋಡಿ ಮಕ್ಕಳ, ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆಯಿಂದಾಗಿ ಪ್ರಾದೇಶಿಕ ಪಕ್ಷಗಳು ಅಥವಾ ಸಣ್ಣ ಪಕ್ಷಗಳಿಗೂ ಸಹ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಅಧಿಕಾರವನ್ನು ಪಡೆಯಲು ಸಾಧ್ಯವಾಗಿದೆ. ಮಕ್ಕಳೇ, 1977ಕ್ಕಿಂತ ಮೊದಲು ಭಾರತದ ರಾಜಕೀಯದಲ್ಲಿ ಭಾರತೀಯ ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ ಒಂದೇ ಇಡೀ ಕೇಂದ್ರದಲ್ಲಿ ಮತ್ತು ಹಲವಾರು ರಾಜ್ಯಗಳಲ್ಲಿ ಅಧಿಕಾರವನ್ನು ಹೊಂದಿತ್ತು. ಬೇರೆ ಯಾವುದೇ ಪಕ್ಷಗಳಿಂದ ಸಹ ಅಧಿಕಾರ ಸಿಕ್ಕಿರಲಿಲ್ಲ. ಆದರೆ 1977ರ ನಂತರ ಏನಾಗ್ತದೆ, ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಬಂದ ನಂತರ ಏನಾಗ್ತದೆ, ಸಣ್ಣ ಮತ್ತು ಪ್ರಾದೇಶಿಕ ಪಕ್ಷಗಳಿಗೂ ಸಹ ಅಧಿಕಾರವನ್ನು ಪಡೆಯಲು ಅವಕಾಶವನ್ನು ಮಾಡಿಕೊಟ್ಟಿದೆ. ಅದು ಕೇಳಬೇಕಂದ್ರೆ 1989ರಲ್ಲಿ ವಿ ಪಿ ಸಿಂಗ್ ಅವರ ಸರ್ಕಾರದಲ್ಲಿ ಅಕಾಲಿ ದಳ ಆಗ್ಬೋದು, ತೆಲುಗು ದೇಶಂ ಆಗ್ಬೋದು, ಡಿ ಎಂ ಕೆ ಆಗ್ಬೋದು, ಇವೆಲ್ಲ ಪಕ್ಷಗಳಿಗೂ ಸಹ ಅಧಿಕಾರ ಸಿಕ್ತು, ಮಂತ್ರಿಗಳಾಗ್ಬೋದು. ಇಷ್ಟೇ ಅಲ್ಲ, ಸಣ್ಣ ಸಣ್ಣ ಪಕ್ಷಗಳಾದಂಥ ಲೋಕ ಜನಶಕ್ತಿ ಪಕ್ಷ ಆಗ್ಬೋದು, ರಾಮಕೃಷ್ಣ ಲೋಕಶಕ್ತಿ ಪಕ್ಷ ಕೇವಲ 3 ಸ್ಥಾನ ಗೆದ್ದಿತ್ತು ಕೇಂದ್ರದಲ್ಲಿ ಮಂತ್ರಿ ಆದರು. ಆರ್ ಜೆ ಡಿ ಆಗ್ಬೋದು, ರಾಷ್ಟ್ರೀಯ ಜನತಾ ದಳ ಆಗ್ಬೋದು, ನ್ಯಾಷನಲ್ ಕಾನ್ಫರೆನ್ಸ್ ಆಗ್ಬೋದು, ಪಿ ಡಿ ಪಿ ಆಗ್ಬೋದು, ಎನ್ ಸಿ ಪಿ ಆಗ್ಬೋದು, ನೋಡಿ ಎಲ್ಲ ಸಣ್ಣ ಪಕ್ಷಗಳು, ಪಿ ಎಂ ಕೆ ಆಗ್ಬೋದು, ಅಪ್ನಾ ದಳ ಆಗ್ಬೋದು, ಎಲ್ಲ ಸಣ್ಣ ಸಣ್ಣ ಪಕ್ಷಗಳಿಗೆ ಸಹ ಕೇಂದ್ರದಲ್ಲಿ ಮತ್ತು ವಿವಿಧ ರಾಜ್ಯಗಳಲ್ಲಿ ವಿವಿಧ ಹುದ್ದೆಗಳು ಸಿಕ್ಕಿರುವುದನ್ನು ನಾವು ಕಾಣಬಹುದು. ಮತ್ತಂದ್ರೆ ಇದು ಸಾಧ್ಯವಾಗಿರೋದು ಯಾವುದು ಅಂತ ಅಂದ್ರೆ ಕೇವಲ ಸಮ್ಮಿಶ್ರ ಸರ್ಕಾರದಿಂದ ಮಾತ್ರ. ಇದು ಸಹ ಒಂದು ಪ್ರಮುಖವಾದಂತಹ ಲಕ್ಷಣ ಆಗಿದೆ. ಮತ್ತೆ ಚುನಾವಣಾ ಪೂರ್ವ ಅಥವಾ ಚುನಾವಣೋತ್ತರ ಏರ್ಪಡುವ ಮೈತ್ರಿಯಾಗಿದೆ. ಮಕ್ಕಳೇ, ಸಮ್ಮಿಶ್ರ ಸರ್ಕಾರಗಳು ಸಾಧಾರಣವಾಗಿ ಎರಡು ರೀತಿಯಲ್ಲಿ ರಚನೆ ಆಗ್ತವೆ, ಒಂದು ಚುನಾವಣಾ ಪೂರ್ವ ಮತ್ತು ಚುನಾವಣೋತ್ತರ. ನೋಡಿ ಮಕ್ಕಳು, ಮೊದಲನೇ ಹೇಳಬೇಕಂದ್ರೆ ನಮ್ಮ ದೇಶದಲ್ಲಿ ರಚನೆ ಆದಂತಹ ಸಮ್ಮಿಶ್ರ ಸರ್ಕಾರ ಚುನಾವಣೋತ್ತರ ಸರ್ಕಾರ. ಅಂದ್ರೆ ಚುನಾವಣೆಯಲ್ಲಿ ವಿವಿಧ ಪಕ್ಷಗಳು ಏನಾಗ್ತವೆ, ಸ್ಪರ್ಧೆಯನ್ನು ಮಾಡ್ತವೆ, ಪರಸ್ಪರ ವಿರುದ್ಧವಾಗಿ ಸ್ಪರ್ಧೆಯನ್ನು ಮಾಡ್ತವೆ, ಪರಸ್ಪರ ವಿರೋಧಿಸ್ತವೆ, ಪರಸ್ಪರ ವಿರುದ್ಧ ನೀತಿ ಸಿದ್ಧಾಂತಗಳನ್ನು ಹೊಂದಿರ್ತವೆ. ಆದರೆ ಚುನಾವಣೆಯಲ್ಲಿ ಏನಾಗ್ತದೆ, ಅತಂತ್ರ ಸಂಸತ್ತು ರಚನೆ ಆಗ್ತದೆ, ಯಾವುದೇ ಪಕ್ಷದ ಸ್ಪಷ್ಟ ಬಹುಮತ ಸಿಗೋದಿಲ್ಲ. ಅಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಪರಿಸ್ಥಿತಿಗೆ ಅನುಗುಣವಾಗಿ ಏನಾಗ್ತದೆ, ಅವರು ಒಂದು ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡ್ತಾರೆ. ಇದನ್ನ ಏನನ್ನ ಕರೀತಾರೆ, ಚುನಾವಣೋತ್ತರ ಮೈತ್ರಿ ಸರ್ಕಾರ ಅಂತ ಕರೀತಾರೆ. ಉದಾಹರಣೆಗೆ ನಮ್ಮ ದೇವೇಗೌಡರ ಸರ್ಕಾರ, ಕರ್ನಾಟಕದ ಕುಮಾರಸ್ವಾಮಿ ಅವರ ಸರ್ಕಾರ ಅಲ್ವಾ, ಇವೆಲ್ಲ ಚುನಾವಣೋತ್ತರ ಮೈತ್ರಿ ಸರ್ಕಾರ ಅಂತ ನಾವು ಎಕ್ಸಾಂಪಲ್ ಕೊಡಬಹುದು. ಮಕ್ಕಳೇ, ಇನ್ನೂ ಕೆಲವು ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಚುನಾವಣೆಗೆ ಮೊದಲೇ ಮೈತ್ರಿಕೂಟಗಳನ್ನು ರಚನೆ ಮಾಡಿಕೊಂಡು ಸ್ಥಾನಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಏನು ಮಾಡ್ತವೆ, ಚುನಾವಣೆಗೆ ಸ್ಪರ್ಧಿಸ್ತವೆ. ಚುನಾವಣೆಗೆ ಸ್ಪರ್ಧಿಸಿ ಬಹುಮತವನ್ನು ಗಳಿಸಿದ ನಂತರ ಇವೆಲ್ಲ ಪಕ್ಷಗಳು ಸೇರಿ ಒಂದು ಸರ್ಕಾರವನ್ನು ರಚಿಸ್ತವೆ. ಅದನ್ನು ಚುನಾವಣಾ ಪೂರ್ವ ಮೈತ್ರಿಕೂಟ ಅಂತ ಮಕ್ಕಳೇ ನಾವು ಕರಿಬಹುದು. ಉದಾಹರಣೆಗೆ ಎನ್ ಡಿ ಎ, ಯು ಪಿ ಎ ಮನಮೋಹನ್ ಸಿಂಗ್ ಅವರ ಸರ್ಕಾರ ಯು ಪಿ ಎ, ನರೇಂದ್ರ ಮೋದಿ ಅವರ ಸರ್ಕಾರ ಎನ್ ಡಿ ಎ, ಅಥವಾ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಎನ್ ಡಿ ಎ ಅಲ್ವಾ, ಅದೇ ರೀತಿ ಬಿಹಾರದ ಸರ್ಕಾರ ನಿತೀಶ್ ಕುಮಾರ್ ಮತ್ತು ಬಿ ಜೆ ಪಿಯ ಸರ್ಕಾರ, ಇವು ಚುನಾವಣಾ ಪೂರ್ವ ಮೈತ್ರಿಕೂಟದಿಂದ ರಚನೆಯಾದಂಥ ಸರ್ಕಾರಗಳಾಗಿವೆ. ಮಕ್ಕಳೇ, ಮತ್ತೊಂದು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಆಧಾರಿತ ಸರ್ಕಾರ. ಮಕ್ಕಳೇ, ಸಮ್ಮಿಶ್ರ ಸರ್ಕಾರದಲ್ಲಿ ಸಾಧಾರಣವಾಗಿ ವಿವಿಧ ರಾಜಕೀಯ ಪಕ್ಷಗಳಿರ್ತವೆ, ವಿವಿಧ ರಾಜಕೀಯ ಪಕ್ಷಗಳಿಗೆ ವಿವಿಧ ರಾಜಕೀಯ ಸಿದ್ಧಾಂತ ವಿಚಾರಗಳಿರ್ತವೆ, ಈ ಧೋರಣೆಗಳಿರ್ತವೆ. ಇವೆಲ್ಲ ಧೋರಣೆಗಳನ್ನು ಅನುಸರಿಸಿ ಇವೆಲ್ಲ ಸೈದ್ಧಾಂತಿಕ ವಿಚಾರಗಳಿಗೂ ಅನ್ವಯವಾಗ್ತಕ್ಕಂಥ ಒಂದು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮವನ್ನು ರೂಪಿಸಿ ಏನಾಗ್ತಾರೆ, ಆ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮದ ಆಧಾರದ ಮೇಲೆ ಏನು ಮಾಡ್ತಾರೆ, ಸರ್ಕಾರವನ್ನು ನಡೆಸ್ತಾರೆ. ಏಕೆಂದ್ರೆ ಏಕಪಕ್ಷೀಯವಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇದು ಸಹ ಇದರ ಒಂದು ಪ್ರಮುಖವಾದಂಥ ಲಕ್ಷಣವಾಗಿದೆ. ಮಕ್ಕಳ ಮತ್ತೊಂದು, ಸ್ವತಂತ್ರವಾಗಿರುವ ಮಿತ್ರ ಪಕ್ಷಗಳು. ಮಕ್ಕಳೇ, ಈ ಸಮ್ಮಿಶ್ರ ಸರ್ಕಾರದಲ್ಲಿ ಹಲವಾರು ಪಕ್ಷಗಳು ಇರ್ತವೆ, ಭಾಗಿಯಾಗಿರ್ತವೆ. ಒಂದಾಕ್ಷಣಕ್ಕೆ ಭಾಗಿಯಾಗಿವೆ ಅಂದಾಕ್ಷಣಕ್ಕೆ ಯಾವ ಪಕ್ಷವೂ ಸುದಾ ಹೆಚ್ಚು ದೊಡ್ಡ ಪಕ್ಷದ ಅಧೀನವಾಗಿರುವುದಿಲ್ಲ, ಸರ್ಕಾರದಲ್ಲಿ ಅಷ್ಟೇ ಭಾಗಿಯಾಗಿರ್ತವೆ. ಸರ್ಕಾರವನ್ನು ಹೊರತುಪಡಿಸಿ ಸಂಪೂರ್ಣ ಸ್ವತಂತ್ರವಾಗಿರುತ್ತವೆ. ತಮ್ಮ ರಾಜಕೀಯ ಚಟುವಟಿಕೆಗಳಾಗ್ಬೋದು ಮತ್ತು ಸಂಘಟನೆಗಳಾಗ್ಬೋದು ಮತ್ತಿತರ ಕಾರ್ಯಗಳಾಗ್ಬೋದು ಸಂಪೂರ್ಣ ಸ್ವತಂತ್ರವನ್ನು ಹೊಂದಿರ್ತವೆ. ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದರಲ್ಲಾಗ್ಬೋದು, ತಮ್ಮ ಸಂಘಟನೆಯನ್ನು ಮಾಡೋದ್ರಲ್ಲಾಗ್ಬೋದು, ಚುನಾವಣೆಗೆ ಸ್ಪರ್ಧಿಸೋದಾಗ್ಬೋದು. ನಾವು ಇತ್ತೀಚೆಗೆ ನೋಡಿರ್ಬೇಕು, ಕಾಂಗ್ರೆಸ್ ಮತ್ತು ಕುಮಾರಸ್ವಾಮಿ ಅವರ ಸಮ್ಮಿಶ್ರ ಸರ್ಕಾರ ಇತ್ತು, ಆದರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪ್ರತ್ಯೇಕವಾಗಿ ಚುನಾವಣೆಗೆ ಸ್ಪರ್ಧಿಸಿರುವುದನ್ನು ನಾವು ನೋಡ್ಬೋದು. ಮಕ್ಕಳ ಮತ್ತೊಂದು, ಅಸ್ಥಿರ ಸರ್ಕಾರ. ಸಮ್ಮಿಶ್ರ ಸರ್ಕಾರ ಮತ್ತು ಅಸ್ಥಿರ ಸರ್ಕಾರ ಎರಡೂ ಸಹ ಜೊತೆಯಲ್ಲೇ ಇರ್ತವೆ.
ಈ ಅಸ್ಥಿರ ಸರ್ಕಾರ ಏನಾಗ್ತದೆ, ಸಮ್ಮಿಶ್ರ ಸರ್ಕಾರದ ಒಂದು ಪ್ರಮುಖ ಲಕ್ಷಣವಾಗಿರ್ತದೆ. ಅಂತಂದ್ರೆ ಅವಧಿಗೆ ಮೊದಲೇ ಅಧಿಕಾರವನ್ನು ಕಳೆದುಕೊಳ್ಳುವುದು ಅಥವಾ ಅಧಿಕಾರ ಕಳೆದುಕೊಳ್ಳುವ ಸನ್ನಿವೇಶವನ್ನು ಸೃಷ್ಟಿ ಮಾಡುವುದು ಇದೇನಾಗ್ತದೆ, ಇದು ಒಂದು ಸಾಮಾನ್ಯ ಲಕ್ಷಣವಾಗಿದೆ. ಸಾಧಾರಣವಾಗಿ ಮಕ್ಕಳೇ, ಈ ಸಮ್ಮಿಶ್ರ ಸರ್ಕಾರ ಅಸ್ಥಿರಗೊಳ್ಳಲಿಕ್ಕೆ ಎರಡು ಕಾರಣ ಇರ್ತದೆ. ಒಂದು ಸೈದ್ಧಾಂತಿಕ ವಿಚಾರ, ಮತ್ತೊಂದು ರಾಜಕೀಯ ಲಾಭಗಳಿಕೆ. ನೋಡಿ, ಇವರು ವಿ ಪಿ ಸಿಂಗ್ ಅವರ ಸರ್ಕಾರ ಅಥವಾ ಮುರಾಜಿ ದೇಸಾಯಿ ಅವರ ಸರ್ಕಾರ ಅಸ್ಥಿರಗೊಳ್ಳಲಿಕ್ಕೆ ಕಾರಣ ಅಂತಂದ್ರೆ ಜನತಾ ಪಕ್ಷ ಮತ್ತೆ ಜನಸಂಘಗಳ ನಡುವಿನ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ. ಅದೇ ರೀತಿ ವಿ ಪಿ ಸಿಂಗ್ ಅವರ ಸರ್ಕಾರ ಅಸ್ಥಿರಗೊಳ್ಳಲಿಕ್ಕೆ ಕಾರಣ ಅಂತಂದ್ರೆ ಜನತಾದಳ ಮತ್ತೆ ಬಿಜೆಪಿ ನಡುವಿನ ಸೈದ್ಧಾಂತಿಕ ವಿಚಾರ. ಅದೇ ರೀತಿ ನೋಡಿ, ದೇವೇಗೌಡ ಸರ್ಕಾರ ಅಸ್ಥಿರಗೊಳ್ಳಲಿಕ್ಕೆ ಕಾರಣ ಅಂತಂದ್ರೆ ರಾಜಕೀಯ ಲಾಭಗಳಿಕೆ. ಹೀಗೆ ಗುಜರಾತ್ ಅವರ ಸರ್ಕಾರ ಅಸ್ಥಿರಗೊಳ್ಳಲಿಕ್ಕೆ ಕಾರಣ ಅಂದ್ರೆ ರಾಜಕೀಯ ಲಾಭಗಳಿಕೆ. ಈ ರೀತಿ ಎರಡು ಕಾರಣಗಳಿಂದ ಮಕ್ಕಳೇ ಸಮ್ಮಿಶ್ರ ಸರ್ಕಾರ ಯಾವಾಗಲೂ ಅಸ್ಥಿರವಾಗಿರ್ತದೆ. ಈ ಅಸ್ಥಿರತೆ ಸಮ್ಮಿಶ್ರ ಸರ್ಕಾರದ ಒಂದು ಪ್ರಮುಖ ಲಕ್ಷಣ ಆಗಿದೆ. ನೋಡಿ ಮಕ್ಕಳೇ, ಈಗ ನಾವು ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳನ್ನು ಅಧ್ಯಯನ ಮಾಡಿದ್ದೀವಿ. ಈಗ ಸಮ್ಮಿಶ್ರ ಸರ್ಕಾರದ ಗುಣ ಮತ್ತು ದೋಷಗಳು, ಸಮ್ಮಿಶ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಗುಣ ಮತ್ತು ದೋಷಗಳನ್ನು ಮಕ್ಕಳೇ ಇವಾಗ ಅಧ್ಯಯನವನ್ನು ಮಾಡೋಣ. ಮಕ್ಕಳೇ, ಈ ಸಮ್ಮಿಶ್ರ ಸರ್ಕಾರದ ಒಂದು ಪ್ರಮುಖ ಗುಣ ಏನಿರ್ತದೆ, ಬಹುಮತದ ಪ್ರಜೆಗಳನ್ನು ಪ್ರತಿನಿಧಿಸುತ್ತದೆ. ಮಕ್ಕಳೇ, ಆಡಳಿತದಲ್ಲಿ ದೊಡ್ಡ ಪಕ್ಷಗಳು ಮತ್ತು ಸಣ್ಣ ಪಕ್ಷಗಳು ಭಾಗಿಯಾಗುವುದರಿಂದ ಏನಾಗ್ತದೆ, ಬಹುಮತದ ಜನರನ್ನ ಪ್ರತಿನಿಧಿಸಿದಂತೆ ಇದಾಗ್ತದೆ. ಯಾವ ರೀತಿ ಅಂತಂದ್ರೆ, ನೋಡಿ, ಒಂದು ಸರ್ಕಾರದಲ್ಲಿ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಪಕ್ಷ ಹೆಚ್ಚು ಸ್ಥಾನವನ್ನ ಗಳಿಸಿದರೂ ಸಹ ಶೇಕಡಾವಾರು ಮತದಲ್ಲಿ ಶೇಕಡ 50% ಅದು ದಾಟುವುದಿಲ್ಲ, ಅಲ್ಪಸಂಖ್ಯಾತ ಜನರನ್ನೇ ಪ್ರತಿನಿಧಿಸುತ್ತಿರ್ತದೆ. ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ 2019 ಭಾರತದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚು ಸ್ಥಾನಗಳನ್ನು ಗಳಿಸಿತು. ಆದರೆ ಅದು ಗಳಿಸಿದಂತ ಶೇಕಡಾವಾರು ಮತಗಳ ಪ್ರಮಾಣ ಶೇಕಡ 40% ಕಡಿಮೆ. ಆಯ್ತಾ, ಆ ಬಿಜೆಪಿಗೆ ಎಐಡಿಎಂಕೆ ಬೆಂಬಲ ಕೊಡ್ತು, JDU ಬೆಂಬಲ ಕೊಡ್ತು, ಅಕಾಲಿದಳ ಬೆಂಬಲ ಕೊಡ್ತು, ಇವೆಲ್ಲ ಪಕ್ಷಗಳ ಬೆಂಬಲದಿಂದ ಆ ಪಕ್ಷದ ಮತ ಎಷ್ಟಾಗ್ತದೆ ಅಂದ್ರೆ ಶೇಕಡ 50% ಜಾಸ್ತಿ ಆಗ್ತದೆ. ಇದೇನು ಅರ್ಥ ಪಡ್ತದೆ ಅಂದ್ರೆ ಬಹುಮತದ ಜನರನ್ನು ಇದು ಪ್ರತಿನಿಧಿಸುತ್ತದೆ. ಬಹುಮತದ ಜನರ ಬೆಂಬಲ ಈ ಸಮ್ಮಿಶ್ರ ಸರ್ಕಾರಕ್ಕೆ ದೊರಕುತ್ತದೆ. ಮತ್ತು ಇದನ್ನ ಏನಂತ ಕರೆಯುವುದು, ಒಂದು ಪ್ರಮುಖವಾದಂತಹ ಗುಣ ಅಂತ ಕರೆಯಬಹುದು. ಮತ್ತೊಂದು ಮಕ್ಕಳೇ, ರಾಷ್ಟ್ರೀಯ ನೀತಿ ಮತ್ತು ರಾಷ್ಟ್ರೀಯ ಯೋಜನೆಗಳನ್ನು ರೂಪಿಸಲು ಸಾಧ್ಯವಾಗುತ್ತದೆ. ಮಕ್ಕಳೇ, ಸಾರ್ವಜನಿಕ ನೀತಿಗಳು, ವಿವಾದಗಳು, ಯೋಜನೆಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸಿ ಅವುಗಳನ್ನು ದೇಶಾದ್ಯಂತ ಜಾರಿಗೊಳಿಸಲು ಇದು ಸಹಕಾರಿಯಾಗಿದೆ. ಯಾಕೆ ಅಂತಂದ್ರೆ ಮಕ್ಕಳೇ, ಸಮ್ಮಿಶ್ರ ಸರ್ಕಾರದಲ್ಲಿ ಪ್ರಾದೇಶಿಕ ಪಕ್ಷಗಳು ಭಾಗಿಯಾಗ್ತವೆ, ಆ ಸರ್ಕಾರದ ಅಧಿಕಾರದ ಪಾಲನೆ ಪಡೆದಿರ್ತವೆ. ಅಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಸರ್ಕಾರ ಯಾವುದಾದರೂ ರಾಷ್ಟ್ರೀಯ ಯೋಜನೆಗಳನ್ನ, ರಾಷ್ಟ್ರೀಯ ನೀತಿಗಳನ್ನ ಜಾರಿಗೆ ತಂದ್ರೆ ಏನ್ ಮಾಡ್ತಾರೆ, ಅವರು ತಾನೇ ತಾನಾಗಿ ಬೆಂಬಲವನ್ನು ಕೊಡ್ತಾರೆ. ಅಥವಾ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಮಕ್ಕಳು, ಇತ್ತೀಚೆಗೆ NDA ಕೇಂದ್ರ ಸರ್ಕಾರ GST ಎಂಬ ಹೊಸ ರಾಷ್ಟ್ರೀಯ ತೆರಿಗೆ ನೀತಿಯನ್ನ ಜಾರಿಗೆ ತಂದ್ರು. ಆ ಜಾರಿಗೆ ತಂದಂತ ಸಂದರ್ಭದಲ್ಲಿ ಅದರ ಮಿತ್ರ ಪಕ್ಷಗಳಾದಂತ AIDMK ಆಗ್ಬೋದು, JDU ಆಗ್ಬೋದು, ಅಕಾಲಿ ದಳ ಆಗ್ಬೋದು, ಮತ್ತಿತರ ಪ್ರಾದೇಶಿಕ ಪಕ್ಷಗಳು ಬೆಂಬಲವನ್ನು ಕೊಟ್ಟರು. ಹಾಗೇನಾಯ್ತು, ಆ ನೀತಿ ತಾನೇ ತಾನಾಗಿ ಯಶಸ್ವಿಯಾಗಿ ಭಾರತದಾದ್ಯಂತ ಜಾರಿಗೆ ಬಂತು. ಇದು ಸಹ ಮಕ್ಕಳ ಈ ಸಮ್ಮಿಶ್ರ ಸರ್ಕಾರದ ಒಂದು ಪ್ರಮುಖವಾದಂತಹ ಗುಣ ಅಂತ ಕರಿಬಹುದು. ಮಕ್ಕಳ ಮತ್ತೊಂದು, ಪ್ರಾದೇಶಿಕ ಅಸಮಾನತೆಯನ್ನು ನಿವಾರಿಸಬಹುದು. ಮಕ್ಕಳ ಸಮ್ಮಿಶ್ರ ಸರ್ಕಾರದಲ್ಲಿ ಪ್ರಾದೇಶಿಕ ಪಕ್ಷಗಳು ಏನ್ ಮಾಡ್ತಾವೆ, ಸರ್ಕಾರದಲ್ಲಿ ಅಧಿಕಾರದಲ್ಲಿ ಪಾಲನೆ ಪಡಿತವೆ. ಅವರ ಅಧಿಕಾರದಲ್ಲಿ ಪಾಲನೆ ಪಡೆದಂತ ಸಂದರ್ಭದಲ್ಲಿ, ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ಅವರೇನ್ ಮಾಡ್ತಾರೆ, ತಮ್ಮ ಪ್ರದೇಶದ ತಮ್ಮ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸ್ತಾರೆ, ವಿಶೇಷ ಯೋಜನೆಗಳನ್ನು ರೂಪಿಸ್ತಾರೆ. ಅಷ್ಟೇ ಅಲ್ಲ, ಈ ರಾಷ್ಟ್ರೀಯ ಸರ್ಕಾರ ಏನಾಗ್ತದೆ, ಕೇಂದ್ರ ಸರ್ಕಾರ ಈ ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನ ಪಡೆಯುವ ಉದ್ದೇಶದಿಂದ ಏನ್ ಮಾಡ್ತದೆ, ಅಂತ ಹಿಂದುಳಿದ ಪ್ರದೇಶಗಳಿಗೆ ಅಭಿವೃದ್ಧಿಗೆ ವಿಶೇಷ ಯೋಜನೆಗಳನ್ನು ರೂಪಿಸ್ತದೆ. ಇಂತಹ ಸಂದರ್ಭದಲ್ಲಿ ಏನಾಗ್ತದೆ, ಎಲ್ಲಾ ಪ್ರದೇಶಗಳು ಸಹ ಸಮಾನವಾಗಿ ಅಭಿವೃದ್ಧಿ ಆಗ್ತದೆ. ಅದರಿಂದ ಪ್ರಾದೇಶಿಕ ಅಸಮಾನತೆಯನ್ನು ನಿವಾರಿಸಲಿಕ್ಕೆ ಈ ಸಮ್ಮಿಶ್ರ ಸರ್ಕಾರ ಕಾರಣವಾಗಿದೆ. ಮಕ್ಕಳು ಅದೇ ರೀತಿ ಮತ್ತೊಂದು, ಏಕಪಕ್ಷದ ಪ್ರಾಬಲ್ಯವನ್ನು ನಿವಾರಿಸಬಹುದು. ನೋಡಿ ಮಕ್ಕಳೇ, ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆಯಿಂದಾಗಿ ಯಾವುದೇ ಪಕ್ಷ ತನ್ನ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಇತರ ಪಕ್ಷಗಳ ಬೆಂಬಲ ಏನಾಗ್ತದೆ, ಅನಿವಾರ್ಯವಾಗ್ತದೆ. ಅಷ್ಟೇ ಅಲ್ಲ, ಈಗ ಭಾರತದ ರಾಜಕೀಯದಲ್ಲಿ 1977 ಮುರಾಜಿ ದೇಸಾಯಿ ಅವರ ಸರ್ಕಾರದ ನಂತರ ಏನಾಗ್ತದೆ, ಯಾವುದೇ ಒಂದು ಪಕ್ಷ ಏಕಪಕ್ಷೀಯವಾಗಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದರಿಂದ ಭಾರತದ ರಾಜಕೀಯದಲ್ಲಿ ಏನಾಗ್ತಾ ಇದೆ, ಏಕಪಕ್ಷದ ಪ್ರಾಬಲ್ಯ ಅಂತ್ಯ ಆಗ್ತಾ ಇದೆ ಅಂತ ಹೇಳ್ಬೋದು. ಈಗ ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯ ಅಂತ್ಯ ಆಗ್ತಾ ಇದೆ, ಕೇಂದ್ರ ಮತ್ತು ರಾಜ್ಯದಲ್ಲಿ ಏಕಪಕ್ಷೀಯವಾಗಿ ಯಾವುದೇ ತೀರ್ಮಾನ ತಗೊಳಕಾಗೋದಿಲ್ಲ, ಸರ್ಕಾರ ರಚನೆ ಮಾಡೋಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, BJP ಹೆಚ್ಚು ಸ್ಥಾನಗಳನ್ನೆಲ್ಲ ಗಳಿಸಿದ್ರೂ ಸಹ ಅದಕ್ಕೆ ರಾಜ್ಯಸಭೆಯಲ್ಲಿ ಬೆಂಬಲ ಇಲ್ಲ, ಹಲವಾರು ರಾಜ್ಯಗಳಲ್ಲಿ ಏಕಪಕ್ಷೀಯವಾಗಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ.
ಅರ್ಥ ಆಯ್ತಲ್ಲ, ಅದು ಸಹ ಏಕಪಕ್ಷೀಯವಾಗಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ರೀತಿಯಾಗಿ ಭಾರತದ ರಾಜಕೀಯದಲ್ಲಿ ಮಕ್ಕಳೇ, ಇದರಿಂದ ಸಮ್ಮಿಶ್ರ ಸರ್ಕಾರದಿಂದಾಗಿ ಏಕಪಕ್ಷದ ಪ್ರಾಬಲ್ಯವನ್ನ ನಿವಾರಿಸಬಹುದು, ಅದರ ಸರ್ವಾಧಿಕಾರತ್ವವನ್ನ ಮಕ್ಕಳ ತಡೆಗಟ್ಟಬಹುದು. ಮಕ್ಕಳೇ, ಪ್ರಾದೇಶಿಕ ಪಕ್ಷಗಳಿಗೂ ಸಹ ರಾಷ್ಟ್ರ ರಾಜಕಾರಣದಲ್ಲಿ ಭಾಗವಹಿಸಲು ಅವಕಾಶ, ಇದೊಂದು ಸಮ್ಮಿಶ್ರ ಸರ್ಕಾರದ ವಿಶೇಷ ಕೊಡುಗೆ, ಪ್ರಜಾಪ್ರಭುತ್ವಕ್ಕೆ ನೀಡಿದಂತ ವಿಶೇಷ ಕೊಡುಗೆ ಅಂತ ಹೇಳ್ಬೋದು. ಮಕ್ಕಳು, ಈಗ ಭಾರತದ ಮಟ್ಟಿಗೆ ಹೇಳಬೇಕಂದ್ರೆ, ಭಾರತ ಸ್ವತಂತ್ರಗೊಂಡ 30 ವರ್ಷಗಳವರೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸಿತ್ತು. ಇತರ ಪಕ್ಷಗಳಿಗೆ ಅಧಿಕಾರವೇ ಸಿಕ್ಕಿರಲಿಲ್ಲ. 1977 ನಂತರ ಯಾವಾಗ ಸಮ್ಮಿಶ್ರ ಸರ್ಕಾರಗಳ ಯುಗ ಪ್ರಾರಂಭವಾಯಿತು, ಹಾಗೇನಾಯ್ತದೆ ಭಾರತದ ಹಲವಾರು ಪ್ರಾದೇಶಿಕ ಪಕ್ಷಗಳಿಗೂ ಸಹ ಅಧಿಕಾರ ಸಿಕ್ತು. ಅದೊಂದು ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ, 1989 ವಿ ಪಿ ಸಿಂಗ್ ಸರ್ಕಾರದಲ್ಲಿ ತೆಲುಗು ದೇಶಂ ಎನ್ ಟಿ ರಾಮರಾವ್ ಸರ್ಕಾರವನ್ನು ರಚಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಒಂದು ಪ್ರಾದೇಶಿಕ ಪಕ್ಷ ರಾಷ್ಟ್ರ ಸರ್ಕಾರದ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು. ಅದೇ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಸಮತಾ ಪಕ್ಷ ಅಲ್ವಾ, ಅದೇ ರೀತಿ ಅಕಾಲಿ ದಳ ಇವೆಲ್ಲ ಪ್ರಮುಖ ಪಾತ್ರವನ್ನು ವಹಿಸಿತು. ದೇವೇಗೌಡರ ಸರ್ಕಾರ ರಚನೆಯಲ್ಲಿ ಜನತಾ ದಳ ಪ್ರಮುಖ ಪಾತ್ರವನ್ನು ವಹಿಸಿತು. ಅರ್ಥ ಆಯ್ತಲ್ಲ, ಈ ರೀತಿ ಅದೇ ಮಾನವ ಸಿಂಗ್ರವರ ಸರ್ಕಾರದ ರಚನೆಯಲ್ಲಿ ಎನ್ ಸಿ ಪಿ ಪ್ರಮುಖ ಪಾತ್ರವನ್ನು ವಹಿಸಿತು. ಅಂತಂದ್ರೆ ಈ ಸಮ್ಮಿಶ್ರ ಸರ್ಕಾರದಿಂದಾಗಿ ರಾಷ್ಟ್ರೀಯ ರಾಜಕಾರಣದಲ್ಲಿ ಪ್ರಾದೇಶಿಕ ಪಕ್ಷಗಳು ಸಣ್ಣ ಪಕ್ಷಗಳು ಭಾಗವಹಿಸಲಿಕ್ಕೆ ಒಂದು ಅವಕಾಶವನ್ನು ಇದು ಮಾಡಿಬಿಟ್ಟಿದೆ. ಮಕ್ಕಳೇ, ಇದು ಸಹ ಇದರ ಒಂದು ಪ್ರಮುಖ ಗುಣ ಆಗಿದೆ. ಮಕ್ಕಳು, ಅದೇ ರೀತಿ ಆಡಳಿತದಲ್ಲಿ ವೈವಿಧ್ಯತೆಗೆ ಕಾರಣ. ಮಕ್ಕಳೇ, ಸಮ್ಮಿಶ್ರ ಸರ್ಕಾರದಲ್ಲಿ ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ಎಲ್ಲ ಹಲವಾರು ಪಕ್ಷಗಳು ಭಾಗಿಯಾಗಿರ್ತವೆ. ಈ ಹಲವಾರು ಪಕ್ಷಗಳು ಹಲವಾರು ರಾಜಕೀಯ ಸೈದ್ಧಾಂತಿಕ ವಿಚಾರಗಳನ್ನ ಉದ್ದೇಶಗಳನ್ನ ಹೊಂದಿರ್ತದೆ. ಅಷ್ಟೇ ಅಲ್ಲ, ಏನಾಗ್ತದೆ ವೈವಿಧ್ಯಮಯ ನಾಯಕರಿರ್ತಾರೆ, ವಿವಿಧ ಉದ್ದೇಶ ಗುರಿಗಳನ್ನು ಹೊಂದಿರತಕ್ಕಂಥ ನಾಯಕರಿರ್ತಾರೆ. ಅದರಿಂದ ಅವರೆಲ್ಲರಿಗೂ ಅನುಗುಣವಾಗಿ ಆಡಳಿತದ ವ್ಯವಸ್ಥೆಯನ್ನು ನಾವು ರೂಪಿಸಬೇಕಾಗ್ತದೆ. ಒಂದೇ ಪಕ್ಷದ ನೀತಿಗೆ ಅನುಗುಣವಾಗಿ ಆಡಳಿತವನ್ನು ರೂಪಿಸಲಿಕ್ಕೆ ಸಾಧ್ಯವಿಲ್ಲ. ಇವರೆಲ್ಲರಿಗೂ ಅನುಗುಣವಾದಂತಹ ಆಡಳಿತವನ್ನು ನಿರ್ವಹಿಸಬೇಕಾಗ್ತದೆ. ಅದರಿಂದ ಏನಾಗ್ತದೆ ಆಡಳಿತದಲ್ಲಿ ವೈವಿಧ್ಯತೆ ಕಾರಣವಾಗ್ತದೆ. ಮಕ್ಕಳೇ, ಪ್ರಧಾನಮಂತ್ರಿಯ ಸರ್ವಾಧಿಕಾರತ್ವವನ್ನು ನಿಯಂತ್ರಿಸುತ್ತದೆ ಇದೊಂದು. ಮಕ್ಕಳೇ ನೋಡಿ, ಸಮ್ಮಿಶ್ರ ಸರ್ಕಾರ ಸಹಜವಾಗಿ ಸಮ್ಮತಿಯ ಆಧಾರದ ಮೇಲೆ ರಚನೆಯಾಗಿರ್ತಕ್ಕಂಥ ಸರ್ಕಾರ, ಏಕಪಕ್ಷೀಯವಾಗಿ ರಚನೆಯಾಗಿರ್ತಕ್ಕಂಥ ಸರ್ಕಾರ ಅಲ್ಲ. ಇಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಏನ್ ಮಾಡಬೇಕು, ಸಚಿವ ಸಂಪುಟವನ್ನು ರಚಿಸುವುದಾಗಲಿ ಅಥವಾ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳೋದಾಗಲಿ, ಯಾವುದೇ ಯೋಜನೆಗಳನ್ನು ರೂಪಿಸುವುದಾಗಲಿ, ಹೊಸ ನೀತಿಗಳನ್ನು ರೂಪಿಸುವುದಾಗಲಿ ಏನ್ ಮಾಡಬೇಕು, ಅದರ ಪಾಲುದಾರ ಪಕ್ಷಗಳನ್ನ ಒಪ್ಪಿಗೆಯನ್ನು ಪಡಿಬೇಕು, ಅವ್ರ ಜೊತೆ ಚರ್ಚೆಯನ್ನ ಮಾಡಬೇಕು, ಚರ್ಚೆಯನ್ನು ಮಾಡಿ ನಂತರ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಪ್ರಧಾನಮಂತ್ರಿ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಏನಾಗ್ತದೆ, ಪ್ರಧಾನಮಂತ್ರಿಯ ಸರ್ವಾಧಿಕಾರತ್ವ ಮಕ್ಕಳಿಗೆ ನಿಯಂತ್ರಿಸ್ತದೆ ಅಂತ ಹೇಳ್ಬೋದು. ಮಕ್ಕಳೇ, ಮತ್ತೊಂದು, ಪ್ರಜೆಗಳಿಗೆ ವಿಶಾಲ ಅವಕಾಶಗಳನ್ನು ಕಲ್ಪಿಸುತ್ತದೆ. ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆಯಲ್ಲಿ ಹಲವಾರು ಪಕ್ಷಗಳು ಇರುತ್ತದೆ, ರಾಷ್ಟ್ರೀಯ ಪಕ್ಷ ಪ್ರಾದೇಶಿಕ ಪಕ್ಷ ಎಲ್ಲವೂ ಸ್ಪರ್ಧೆ ಮಾಡೋದ್ರಿಂದ ಮತದಾರರು ಕೇವಲ ರಾಷ್ಟ್ರೀಯ ಪಕ್ಷಗಳಿಗೆ ಮಾತ್ರ ಮತವನ್ನು ಹಾಕಬೇಕಾದ ಅವಶ್ಯಕತೆ ಇಲ್ಲ, ಪ್ರಾದೇಶಿಕ ಪಕ್ಷಗಳಿಗೆ ಸಣ್ಣ ಪಕ್ಷಗಳಿಗೆ ಸಹ ಮತವನ್ನ ಚಲಾಯಿಸಬಹುದು. ಅದರಿಂದ ಪ್ರಜೆಗಳಿಗೆ ವಿಶಾಲವಾದಂತಹ ಅವಕಾಶ ಮಕ್ಕಳೇ ದೊರೆಯುತ್ತದೆ. ನೋಡಿ ಮಕ್ಕಳೇ, ಈಗ ಸಮ್ಮಿಶ್ರ ಸರ್ಕಾರದ ಗುಣಗಳನ್ನು ಅಧ್ಯಯನ ಮಾಡಿದ್ವಿ, ಅಷ್ಟೇ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಕೆಲವೊಂದು ಹವಗುಣಗಳು ಇದೆ, ದೋಷಗಳು ಇದೆ. ಈ ಸಮ್ಮಿಶ್ರ ಸರ್ಕಾರದ ಒಂದು ಪ್ರಮುಖ ದೋಷ ಅಂತಂದ್ರೆ ಅಸ್ಥಿರ ಸರ್ಕಾರ. ಸಮ್ಮಿಶ್ರ ಸರ್ಕಾರದಲ್ಲಿ ಅಸ್ಥಿರತೆ ಎಂಬುದು ಮಕ್ಕಳ ಒಂದು ಸಾಮಾನ್ಯ ಲಕ್ಷಣವಾಗಿರುತ್ತದೆ. ಅವಧಿಗೆ ಮೊದಲು ಅಧಿಕಾರ ಕಳೆದುಕೊಂಡು ಚುನಾವಣೆ ನಡೆಸಲಿಕ್ಕೆ ಇದು ಒಂದು ಸಾಮಾನ್ಯವಾದ ವ್ಯವಸ್ಥೆಯಾಗಿದೆ. ನೋಡಿ ಮಕ್ಕಳೇ, ಈ ಸಮ್ಮಿಶ್ರ ಸರ್ಕಾರದಲ್ಲಿ ರಾಜಕೀಯ ಪಕ್ಷಗಳು ಹೆಚ್ಚು ಅಧಿಕಾರ ಸ್ಥಾನಮಾನಗಳನ್ನು ಪಡೆಯುವ ಉದ್ದೇಶದಿಂದ ಯಾವಾಗಲೂ ಸಹ ಸರ್ಕಾರವನ್ನ ಅಸ್ಥಿರಗೊಳಿಸ್ತಾ ಇರ್ತವೆ. ಅದಕ್ಕೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ 1990 ಚಂದ್ರಶೇಖರ್ ಅವರ ಸರ್ಕಾರ, ದೇವೇಗೌಡರು ಅವರ ಸರ್ಕಾರ, ಸಮ್ಮಿಶ್ರ ಸರ್ಕಾರದಲ್ಲಿ ಅಸ್ಥಿರತೆಯನ್ನು ನಾವು ಕಾಣಬಹುದು. ಮಕ್ಕಳು, ಅಷ್ಟೇ ಅಲ್ಲ, 1989 ನೋಡಿ, ಈ ಅಸ್ಥಿರತೆ ಸಹ ಎರಡು ಕಾರಣಗಳಿರ್ತದೆ, ಸೈದ್ಧಾಂತಿಕ ವಿಚಾರಗಳಾಗ್ಬೋದು ಅಥವಾ ರಾಜಕೀಯ ಲಾಭಗಳಿಗೆ ಆಗ್ಬೋದು. ಇವೆರಡೂ ಕಾರಣಗಳಿಂದಾಗಿ ಈ ಸಮ್ಮಿಶ್ರ ಸರ್ಕಾರ ಯಾವಾಗಲೂ ಅಸ್ಥಿರತೆ ಎಂಬ ಭಯವನ್ನ ಎದುರಿಸ್ತೇನೆ ಇರ್ತದೆ. ಇದು ಸಹ ಇದರ ಒಂದು ಪ್ರಮುಖ ಲಕ್ಷಣ. ಮಕ್ಕಳೇ, ಒಮ್ಮತದ ತೀರ್ಮಾನ ಕೈಗೊಳ್ಳಲು ಸಾಧ್ಯವಿಲ್ಲ. ಮಕ್ಕಳೇ, ಸಮ್ಮಿಶ್ರ ಸರ್ಕಾರದಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಇರ್ತದೆ, ವಿವಿಧ ಮುಖಂಡರು ಇರ್ತಾರೆ, ಸೈದ್ಧಾಂತಿಕ ವಿಚಾರದಲ್ಲಿ ಭಿನ್ನತೆ ಇರ್ತದೆ, ಮತ್ತೆ ರಾಜಕೀಯ ಮುಖಂಡರಲ್ಲಿ ಅವರ ರಾಜಕೀಯ ವಿಚಾರಗಳಲ್ಲಿ ಭಿನ್ನತೆ ಇರ್ತದೆ. ಕೆಲವರು ಜಾತ್ಯಾತೀತವಾದಿಗಳಾಗಿರ್ತಾರೆ, ಕೆಲವರು ಪ್ರಗತಿಪರರಾಗಿರ್ತಾರೆ, ಕೆಲವರು ಸಮತಾವಾದಿ ಸಿದ್ಧಾಂತವನ್ನು ಬಿಡ್ತಾರೆ. ಇವೆಲ್ಲ ವಿಭಿನ್ನತೆಯನ್ನು ಇರೋದ್ರಿಂದ ಯಾವುದೇ ಒಂದು ಒಮ್ಮತದ ತೀರ್ಮಾನವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ವೈವಿಧ್ಯಮಯ ರಾಜಕಾರಣಿಗಳು ರಾಜಕೀಯ ಪಕ್ಷಗಳ ನಡುವೆ ಒಮ್ಮತದ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇದು ಸಹ ಈ ಪಕ್ಷದ ಒಂದು
ಅವಘ್ನವಾಗಿದೆ ಮಕ್ಕಳ. ಮತ್ತೊಂದು ಮಿತ್ರ ಪಕ್ಷಗಳಲ್ಲಿ ನಿರಂತರ ಹೋರಾಟದ ಒಳಸಂಚು ಮಕ್ಕಳ. ಸಮ್ಮಿಶ್ರ ಸರ್ಕಾರ ರಚನೆ ಆದರೆ ಆ ಸರ್ಕಾರ ಅಸ್ಥಿರಗೊಳ್ಳುವುದು ಅದರ ಮಿತ್ರ ಪಕ್ಷಗಳಿಂದಲೇ. ಆ ಮಿತ್ರ ಪಕ್ಷಗಳ ಸರ್ಕಾರವನ್ನು ಉರುಳಿಸುವುದರಲ್ಲಿ ಒಳಸಂಚನ ರೂಪಿಸ್ತಾರೆ, ಹೆಚ್ಚು ಅಧಿಕಾರ ಸ್ಥಾನಮಾನಗಳನ್ನು ಪಡೆಯುವ ಉದ್ದೇಶದಿಂದ. ಉದಾಹರಣೆಗೆ ವಿ ಪಿ ಸಿಂಗ್ ಅವರ ಸರ್ಕಾರವನ್ನು ಅದರ ಮಿತ್ರ ಪಕ್ಷವಾದ ಬಿಜೆಪಿ ಒಳಸಂಚಿನಿಂದ ಅಧಿಕಾರವನ್ನು ಕಳಗತ್ತು. ಚಂದ್ರಶೇಖರ್ ಅವರ ಸರ್ಕಾರ ಅದರ ಮಿತ್ರ ಪಕ್ಷವಾದ ಕಾಂಗ್ರೆಸ್ ಒಳಸಂಚಿನಿಂದ ಅಧಿಕಾರವನ್ನು ಕಳಗತ್ತು. ದೇವೇಗೌಡ ಅವರ ಸರ್ಕಾರ ಅದೇ ಪಕ್ಷವಾದಂತಹ ಜನತಾ ದಳದವರ ಒಳಸಂಚಿನಿಂದ ಅಧಿಕಾರವನ್ನು ಕಳಗತ್ತು. ಅಷ್ಟೇ ಅಲ್ಲ ಮಕ್ಕಳೇ, 2019 ಕರ್ನಾಟಕದ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಅದರ ಮಿತ್ರ ಪಕ್ಷದ ಒಳಸಂಚು ಪ್ರಾರಂಭದಿಂದಲೂ, ಸರ್ಕಾರದ ರಚನೆಯಾದ ಪ್ರಾರಂಭದಿಂದಲೂ ನಾವು ಕಾಣಬಹುದು. ಇದು ಇದರ ಒಂದು ಪ್ರಮುಖ ದೋಷ ಮಕ್ಕಳು. ಅದೇ ರೀತಿ ಆಡಳಿತದಲ್ಲಿ ಗೌಪ್ಯತೆ ಸಾಧ್ಯವಿಲ್ಲ ಮಕ್ಕಳ. ಸಮ್ಮಿಶ್ರ ಸರ್ಕಾರದಲ್ಲಿ ಆಡಳಿತಾತ್ಮಕ ಗೌಪ್ಯತೆ ಸಾಧ್ಯವಿಲ್ಲ. ಯಾಕೆಂತಂದ್ರೆ ಸಮ್ಮಿಶ್ರ ಸರ್ಕಾರದ ನಾಯಕರು ಏನೇ ತೀರ್ಮಾನ ತಗೊಳ್ಬೇಕಂತ ತನ್ನ ಮಿತ್ರ ಪಕ್ಷಗಳ ಗಮನಕ್ಕೆ ತರಬೇಕು. ಆ ಮಿತ್ರ ಪಕ್ಷಗಳಿಗೆ ಗಮನಕ್ಕೆ ತಂದು ನಂತರ ಸಚಿವ ಸಂಪುಟದಲ್ಲಿ ಚರ್ಚೆಯನ್ನು ಮಾಡಬೇಕಾಗ್ತದೆ, ತೀರ್ಮಾನವನ್ನು ಕೈಗೊಳ್ಬೇಕಾಗ್ತದೆ. ಅದರಿಂದ ಇಂಥ ಸಂದರ್ಭದಲ್ಲಿ ನಾವು ಗೌಪ್ಯತೆಯನ್ನು ಕಾಪಾಡಲಿಕ್ಕೆ ಸಾಧ್ಯವಾಗುತ್ತಿಲ್ಲ ಮಕ್ಕಳೇ. ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಿಂತ ಪ್ರಾದೇಶಿಕತೆಗೆ ಹೆಚ್ಚು ಮನ್ನಣೆ ನೀಡಲಾಗ್ತದೆ ಮಕ್ಕಳೇ. ಈ ಸಮ್ಮಿಶ್ರ ಸರ್ಕಾರಕ್ಕೆ ಪ್ರಾದೇಶಿಕ ಪಕ್ಷಗಳ ಬೆಂಬಲ ಅನಿವಾರ್ಯವಾಗಿರುತ್ತದೆ. ಈ ಸರ್ಕಾರದಲ್ಲಿ ಭಾಗಿಯಾದಂತಹ ಪ್ರಾದೇಶಿಕ ಪಕ್ಷಗಳು ಏನ್ ಮಾಡ್ತವೆ, ರಾಷ್ಟ್ರೀಯ ನೀತಿಗಿಂತ ಹೆಚ್ಚಾಗಿ ತಮ್ಮ ಪ್ರದೇಶದ ತಮ್ಮ ರಾಜ್ಯದ ಅಭಿವೃದ್ಧಿಗೆ ಹೆಚ್ಚು ಗಮನವನ್ನು ಕೊಡ್ತವೆ. ಈಗ ಉದಾಹರಣೆಗೆ ಡಿಎಂಕೆ ಎಡಿಎಂಕೆ ಕೇಂದ್ರದಲ್ಲಿ ಅಧಿಕಾರ ಬಂದಂತಹ ಸಂದರ್ಭದಲ್ಲಿ ಅವರೇನ್ ಮಾಡ್ತಾರೆ, ತಮಿಳುನಾಡಿನ ಹಿತಾಸಕ್ತಿಗೆ ಹೆಚ್ಚು ಶ್ರಮಿಸ್ತಾರೆ. ಶಿವಸೇನೆ ಮರಾಠಿಗಳಲ್ಲಿ ಹಿತಾಸಕ್ತಿ ಹೆಚ್ಚು ಗಮನವನ್ನು ಕೊಡ್ತದೆ. ಅಕಾಲಿಗಳ ಪಂಜಾಬಿನ ಹಿತಾಸಕ್ತಿ ಹೆಚ್ಚು ಗಮನವನ್ನು ಕೊಡ್ತದೆ. ರಾಷ್ಟ್ರದ ಹಿತಾಸಕ್ತಿಗೆ ಅವರು ಗಮನವನ್ನು ಕೊಡೋದಿಲ್ಲ ಮಕ್ಕಳು. ಇದು ಒಂದು ಪ್ರಮುಖವಾದಂತಹ ದೋಷವಾಗಿದೆ ಮಕ್ಕಳು. ಮತ್ತೊಂದು ಪಕ್ಷಾಂತರಕ್ಕೆ ಅವಕಾಶ. ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆಯಲ್ಲಿ ಮೈತ್ರಿ ಸರ್ಕಾರದ ಪಕ್ಷಗಳಲ್ಲೂ ಸಹ ಏನಾಗ್ತದೆ, ಪಕ್ಷಾಂತರ ಅಥವಾ ಬೇರೆ ಪಕ್ಷಗಳಿಗೆ ವಲಸೆ ಹೋಗುವುದು ಸಾಮಾನ್ಯವಾದಂತಹ ಒಂದು ವಿಷಯವಾಗಿದೆ. ಇದು ಸಾಮಾನ್ಯ ಲಕ್ಷಣ ಆಗಿದೆ. ಈಗ ಮುರಾರ್ಜಿ ದೇಶಾಯಿ ಅವರ ಸರ್ಕಾರದಲ್ಲಿ ಚರಣ್ ಸಿಂಗ್ ಪ್ರತ್ಯೇಕವಾದಂತಹ ಬಣವನ್ನು ಕಟ್ಟಿದ್ರು. ಅದೇ ರೀತಿ ಚಂದ್ರಶೇಖರ್ ಅವರ ಸರ್ಕಾರದಲ್ಲಿ ಅಜಿತ್ ಸಿಂಗ್ 20 ಸಂಸದರನ್ನು ತೆಗೆದುಕೊಂಡು ಪಕ್ಷಾಂತರ ಮಾಡಿದ್ರು. ಅದೇ ರೀತಿ ನೋಡಿ ಇತ್ತೀಚೆಗೆ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ 17 ಶಾಸಕರು ಪಕ್ಷಾಂತರವನ್ನು ಮಾಡಿದ್ರು. ಇದು ಒಂದು ಪ್ರಮುಖವಾದಂತಹ ಅವಗುಣವಾಗಿದೆ ಮಕ್ಕಳು. ಮತ್ತೊಂದು ರಾಜಕೀಯ ಮೌಲ್ಯಗಳು ಪತನವಾಗುತ್ತದೆ ಮಕ್ಕಳೇ. ಸಮ್ಮಿಶ್ರ ವ್ಯವಸ್ಥೆಯನ್ನ ಅಪವಿತ್ರ ಮೈತ್ರಿ ಎಂದು ಕರೆಯಲಾಗುತ್ತದೆ. ಅಂತಂದ್ರೆ ಇಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಪರಸ್ಪರ ಒಬ್ಬರನ್ನೊಬ್ಬರು ವಿರೋಧಿಸುತ್ತಾರೆ, ತತ್ವ ಸಿದ್ಧಾಂತಗಳನ್ನು ವಿರೋಧಿಸುತ್ತಾರೆ. ಆದರೆ ಚುನಾವಣೆಯ ಫಲಿತಾಂಶದ ನಂತರ ಉದ್ಭವಿಸಿದ ಪರಿಸ್ಥಿತಿಯಿಂದಾಗಿ ಏನ್ ಮಾಡ್ತಾರೆ, ಮೈತ್ರಿ ಸರ್ಕಾರವನ್ನ ರಚನೆ ಮಾಡ್ತಾರೆ. ಇಲ್ಲಿ ಸೈದ್ಧಾಂತಿಕ ವಿಚಾರಗಳಿಗೆ ಮೌಲ್ಯಗಳಿಗೆ ಗಮನವನ್ನ ಕೊಡದೆ ಕೇವಲ ಅಧಿಕಾರಕ್ಕೆ ಮಾತ್ರ ಗಮನವನ್ನು ಕೊಡ್ತಾರೆ. ಈಗ ಉದಾಹರಣೆ ಹೇಳಬೇಕು ಅಂದ್ರೆ JDS ಕಾಂಗ್ರೆಸ್ ಮತ್ತು BJP ಎರಡನ್ನು ಸಮಾನಾಂತರವಾಗಿ ವಿರೋಧಿಸುತ್ತಿತ್ತು, ಆದರೆ ಎರಡೂ ಪಕ್ಷಗಳ ಜೊತೆ ಸರ್ಕಾರವನ್ನು ರಚನೆಯನ್ನು ಮಾಡಿದೆ. ಅದೇ ರೀತಿ ಮಕ್ಕಳೇ ಕಮ್ಯುನಿಸ್ಟರು ಸಹ ಅಷ್ಟೇ, ಕಾಂಗ್ರೆಸ್ BJP ಎರಡನ್ನೂ ವಿರೋಧಿಸಿದ್ರು, ಎರಡರ ಜೊತೆ ಸರ್ಕಾರವನ್ನು ರಚನೆಯನ್ನು ಮಾಡಿದ್ದಾರೆ. ಅದೇ ರೀತಿ DMK IDMK ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತು BJP ಎರಡನ್ನ ವಿರೋಧಿಸಿದ್ರು, ಎರಡೂ ಪಕ್ಷಗಳಿಂದ ಸೇರಿ ಸರ್ಕಾರವನ್ನ ರಚನೆಯನ್ನು ಮಾಡಿದ್ದಾರೆ. ಅಂತಂದ್ರೆ ಇಲ್ಲಿವರೆಗೆ ಅಧಿಕಾರ ಮುಖ್ಯನ ಹೊರತು ಯಾವುದೇ ಮೌಲ್ಯ ವಿಚಾರಗಳಿಗೆ ಬೆಲೆಯನ್ನು ಕೊಡೋದಿಲ್ಲ. ಇಲ್ಲಿ ಮೌಲ್ಯಗಳೇನಾಗ್ತದೆ ಮಕ್ಕಳ ಪತನವಾಗ್ತದೆ ಮಕ್ಕಳ. ಮತ್ತೊಂದು ದೋಷ ಆಗ್ತದೆ, ರಾಷ್ಟ್ರದ ಅಭಿವೃದ್ಧಿ ಕುಂಠಿತವಾಗ್ತದೆ. ನೋಡಿ ಮಕ್ಕಳ, ಸಮ್ಮಿಶ್ರ ಸರ್ಕಾರದಲ್ಲಿ ಯಾವಾಗಲೂ ಅಸ್ಥಿರತೆ ಇರುತ್ತದೆ, ಒಳಸಂಚು ಇರುತ್ತದೆ. ಅವರೇನ್ ಮಾಡ್ತಾರೆ, ಸರ್ಕಾರವನ್ನು ಉಳಿಸಿಕೊಳ್ಳುವುದರ ಕಡೆ ಗಮನ ಕೊಡ್ತಾರೆ ಹೊರತು ರಾಷ್ಟ್ರದ ಅಭಿವೃದ್ಧಿಯ ಕಡೆ ಗಮನ ಕೊಡ್ಲಿಕ್ಕೆ ಅವಕಾಶನೇ ಇರೋದಿಲ್ಲ. ಯಾವಾಗಲೂ ಮಿತ್ರ ಪಕ್ಷಗಳನ್ನು ತೃಪ್ತಿಪಡಿಸೋದು ಅಥವಾ ಮಿತ್ರ ಪಕ್ಷಗಳು ಹೆಚ್ಚು ಲಾಭವನ್ನು ಗಳಿಸೋದ್ರ ಕಡೆ ಗಮನವನ್ನು ಕೊಡ್ತಾ ಇರ್ತಾರೆ. ಹೊಸ ನೀತಿಗಳಾಗಲಿ, ರಾಷ್ಟ್ರದ ಅಭಿವೃದ್ಧಿಗಾಗಲಿ ಯೋಜನೆಗಳನ್ನು ರೂಪಿಸೋದಿಲ್ಲ. ಅದರಿಂದ ಏನಾಗ್ತದೆ, ರಾಷ್ಟ್ರದ ಅಭಿವೃದ್ಧಿ ಕುಂಠಿತ ಆಗ್ತದೆ ಮಕ್ಕಳೇ, ರಾಷ್ಟ್ರದ ಅಭಿವೃದ್ಧಿ ಕುಂಠಿತ ಆಗ್ತದೆ. ನೋಡಿ ಮಕ್ಕಳೇ, ಇಷ್ಟೆಲ್ಲ ಹವಾಗುಣಗಳನ್ನು ನಾವು ಅಧ್ಯಯನ ಮಾಡಿದ್ವಿ. ಅಧ್ಯಯನ ಮಾಡಿದ್ರೆ ನಮ್ಗೆ ಏನಿಸ್ತದೆ ಅಂತಂದ್ರೆ, ಸಮ್ಮಿಶ್ರ ಸರ್ಕಾರ ತಾನೇ ತಾನಾಗಿ ಅದು ಗುಣಗಳನ್ನಾಗಲಿ ಅವಗುಣಗಳನ್ನಾಗಲಿ ಹೊಂದಿರೋದಿಲ್ಲ. ಸಮ್ಮಿಶ್ರ ಸರ್ಕಾರವನ್ನು ಯಾರು ರಚನೆ ಮಾಡ್ತಾರೋ ಅವರ ಮನಸ್ಥಿತಿಯ ಆಧಾರದ ಮೇಲೆ ಈ ಸಮ್ಮಿಶ್ರ ಸರ್ಕಾರದ ಯಶಸ್ಸು ನಿಂತಿರ್ತದೆ. ಈಗ ನಮ್ಮ ಭಾರತದಲ್ಲಿ ಹಲವಾರು ನಾಯಕರ ನಾಯಕತ್ವದಲ್ಲಿ ರಚನೆಯಾದಂತಹ ಸಮ್ಮಿಶ್ರ ಸರ್ಕಾರಗಳು ಯಶಸ್ವಿಯಾಗಿರುವುದನ್ನು ನಾವು ಕಾಣಬಹುದು. ಅಟಲ್ ಬಿಹಾರಿ ವಾಜಪೇಯಿ ನಾಯಕತ್ವದಲ್ಲಿ ರಚನೆಯಾದಂತಹ ಸಮ್ಮಿಶ್ರ ಸರ್ಕಾರ ಯಶಸ್ವಿಯಾಗಿದೆ. ಅದೇ ರೀತಿ ಕೇರಳದಲ್ಲಿ ಇರ್ತಕ್ಕಂಥ ಸಮ್ಮಿಶ್ರ ಸರ್ಕಾರ ಯಶಸ್ವಿಯಾಗಿದೆ. ಅದೇ ರೀತಿ ಬಿಹಾರದಲ್ಲಿ ಸಮ್ಮಿಶ್ರ ಸರ್ಕಾರ ಯಶಸ್ವಿಯಾಗಿದೆ. ಇನ್ನು ಉಳಿದಂತೆ ಕೆಲವು ಸಮ್ಮಿಶ್ರ ಸರ್ಕಾರಗಳು ವಿಫಲವಾಗಿದೆ. ಆ ವಿಫಲತೆಗೆ ಕಾರಣ ಅಂತಂದ್ರೆ ಆ ರಾಷ್ಟ್ರೀಯ ರಾಜಕೀಯ ನಾಯಕರ ಮನಸ್ಥಿತಿ ಆಗ್ಬೋದು, ಭಿನ್ನಾಭಿಪ್ರಾಯ ಆಗ್ಬೋದು. ಅದರಿಂದ ಈ ಸಮ್ಮಿಶ್ರ ಸರ್ಕಾರ ತಾನೇ ತಾನಾಗಿ ಒಳ್ಳೆ ಗುಣಗಳನ್ನಾಗಲಿ ಅಥವಾ ದೋಷಗಳನ್ನಾಗಿ ಒಂದನ್ನು ಟೀಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಸಮ್ಮಿಶ್ರ ಸರ್ಕಾರ ಪ್ರಜಾಪ್ರಭುತ್ವದ ಉಳಿವಿಗೆ ಅನಿವಾರ್ಯವಾಗಿ ಹುಟ್ಟಿಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು.
ಪ್ರಜಾಪ್ರಭುತ್ವ ಏನಿರ್ತದೆ ಬಹುಮತದ ಆಳ್ವಿಕೆ ಅಂತ ಹೇಳ್ತದೆ. ಆದರೆ ಬಹುಮತದ ಆಳ್ವಿಕೆ ಬಹುಪಕ್ಷ ಪದ್ಧತಿ ಬರ್ತದಂಥ ಸಂದರ್ಭದಲ್ಲಿ ಬಹುಮತ ಬರ್ತಿದ್ದಂಥ ಸಂದರ್ಭದಲ್ಲಿ ಆ ರಾಜಕೀಯ ಬಿಕ್ಕಟ್ಟಲ್ಲಿ ಏನು ಮಾಡಬೇಕು ಅಂತ ಸಮಸ್ಯೆ ಸೃಷ್ಟಿಯಾಗ್ತದೆ. ಅಂಥ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ಈ ಸಮ್ಮಿಶ್ರ ಸರ್ಕಾರ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಅಷ್ಟೇ ಅಲ್ಲ, ಈ ಪ್ರಜಾಸತ್ತಾತ್ಮಕ ಬಿಕ್ಕಟ್ಟನ್ನು ಬಗೆಹರಿಸುವುದರಲ್ಲಿ, ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ, ಪ್ರಜಾಪ್ರಭುತ್ವ ಮುಂದುವರಿಸುವುದರಲ್ಲಿ ಏನಾಗ್ತದೆ, ಈ ಸಮ್ಮಿಶ್ರ ಸರ್ಕಾರ ಸಹಕಾರಿಯಾಗಿದೆ ಅಂತ ಮಕ್ಕಳೇ ಹೇಳ್ಬೋದು. ಈ ರೀತಿಯಾಗಿ ಈಗ ಸಮ್ಮಿಶ್ರ ಸರ್ಕಾರ ವಿವಿಧ ಗುಣಾವಗುಣಗಳನ್ನು ಹೊಂದಿದ್ದರೂ ಸಹ ಪರಿಸ್ಥಿತಿಗೆ ಅನುಗುಣವಾಗಿ ಸಮ್ಮಿಶ್ರ ಸರ್ಕಾರದ ನಾಯಕತ್ವ ವಹಿಸ್ತಕ್ಕಂಥ ನಾಯಕರ ಮನಸ್ಥಿತಿಗೆ ಅನುಗುಣವಾಗಿ ಇದರ ಹವಾ ಮತ್ತು ಗುಣ ಮತ್ತು ದೋಷಗಳನ್ನು ನಾವು ಗುರುತಿಸಬಹುದು. ಮಕ್ಕಳು, ಡಿಯರ್ ಸ್ಟೂಡೆಂಟ್ಸ್, ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಒನ್ ಮೋರ್ ಇಂಪಾರ್ಟೆಂಟ್ ಚಾಪ್ಟರ್ ಆಫ್ ಅವರ್ ಸ್ಟಡಿ, ದಟ್ ಈಸ್ ಕೋಯಲಿಷನ್ ಪಾಲಿಟಿಕ್ಸ್. ಎಸ್, ಇಟ್ ಹ್ಯಾಸ್ ಬೀನ್ ಔಸ್ಟೆಡ್ ಇನ್ ದಿ ಪ್ರೀ ರೆಕಾರ್ಡಿಂಗ್ ವಿಡಿಯೋಸ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ PU Education Bangalore, Deputy Director Mandya, and with the coordination of Political Science Academy Mandya District. Dear students, today what I have already told you regarding the coalition politics in the chapter Coalition Government and Politics. In this chapter, both of us going to understand the introduction of this chapter, the meaning of coalition government, the definitions of what we call this government, what are the different features are they with type of government, what will be the merits and what type of demerits we can find out. Dear students, this era in the democratic countries is known as coalition politics. You can go anywhere in the world, that too in the multi-party democratic system, are always engaged with the coalition politics. Let us understand with the simple historical background of the coalition politics in the world and our nation. What is the, what we call coalition politics? What you are going to read in this slide to the general election, I would like to say how the coalition politics will be coming to act. Yes? After the general election, when no political party gains absolute majority, two or more political parties come together to form government. Very simple. If there is no absolute majority towards a single political party, many political parties will come together and form the government, which is known as coalition government. Yes? The partners of the alliance set aside their political ideologies and accept some common minimum program. With their own CMP, they will be come together to form the government in this type of government always. Yes? To run the coalition government, and in the second instance, coalition may be formed by different political parties. Their philosophy, their ethics may differ. By that time, to engage the government, these political parties will be come together. Yes, it may arise due to foreign aggression or political instability. Why I am going to quote this point? If the nation may going to face some problems from outside or inside, in such situation also the coalition politics or coalition government will coming to form. Yes, to meet such situations, coalition, what I have already told you. Dear students, in the words
Yes, not only in India, Germany, in the recent times, UK also have their own coalition government. Dear students, in the coalition government, you will be understand in the while we are going to discuss its what we call feature, merits, there will be two chances. What are those? The coalition government will be coming to form with the pre-poll alliance or with the post-poll alliance. When we come across when the pre-poll alliance government will be coming to form, if there is no hope to any political party to get the absolute majority, the pre-poll coalition government will be took place. If after the election, if no party gain the absolute majority, many political parties will come together and form the coalition government, which is known as post-poll what we call coalition system. Dear students, here after the understanding this a simple background of what we call coalition government, we have to understand what is the meaning of coalition government, why we are going to call this type of government with the word which is known as coalition. Yes, the term coalition is derived from the Latin word which is known as coalitio. Coalitio is the Latin word. Yes, co means together, alitio means to grow up, to come together and grow up with their own what we call common minimum program. Yes, what we are already understand, it means it is an act of coalition or uniting into one body or union of parties when different political forces join together coalition form. Very simple, the root word of coalition government is that is Latin word that is coalitio. Coalitio comprising with two words, that is co and alitio, which means together and coming up with the all comprehensive development. That's all. Now we have to understand the different definition towards what we call coalition government. FAR is going to quote its own definition, which is it is a system where members of political parties unite to form a government or ministry, which is known as coalition government. It is a system which will be arise timely according to FA or a famous administrative philosopher of the world. Dear students, let us pause on what are the features of the coalition government. We have to understand one by one. Yes, when you come across coalition government, it will have its own features. What are these? Coalition is the product of multi-party system. It means the nations of the world are engaging with different types of party system. If you come across Chinese political system, there is a single party system. If you come across American political party system, there is a bi-party system. If you come across our nation, yes, ours is a multi-party system. Yes, students, where the coalition will be coming to form the government, it is only possible in the multi-party system like our nation. Yes, it is the first feature. The second one is, it is a democratic arrangement. You must be keep it in mind. The coalition government will be happen only within the philosophy or purview of the democracy. Yes, in this government, democratic changes will be take place. That's why we are going to say the coalition is always possible in the democratic arrangement. The third feature is it challenges single party dominance and in which smaller parties come together to defeat the bigger ones in the elections and snatch the
and vice versa. Why? We are going to say it is an important feature of this government. Yes, it curtailed the dominancy of the single party system like China. Yes, here there is a chance to the small parties also to come up, to come together with the big parties to have their own, to chase their own aspirations and needs within the government, that is coalition politics. One more is, coalition may be pre-poll arrangement or post-poll arrangement, what I already told you, while I am going to introduce this chapter. Yes, here, two time possibilities. What are those, what we call, coalition may be pre-poll arrangement or post-poll arrangement. Yes, maybe happen before the happening of polls or after the polls. Yes, it is one more feature of the coalition government. Alliance parties prefer to have a common minimum program for governance. Dear students, why? In this type of government, common minimum program will become important. You must be keep it in mind. What you already understand, the different philosophical parties will be come together to form government, of course. The different parties will have their own philosophies to solve, to meet their own goals. They will be come together, sit together, take decision together to have their own common minimum program with the application of common minimum program themselves. They are going to reach their own criteria in their own manifestos while they have been given to the people of this nation during the elections. That's why it is always depends upon common minimum program. The important feature of the coalition government, it may be pre-poll or it may be post-poll. Yes, CMP is very, very important. Yes, one more is, during the national emergency or crisis, national government is formed through coalition. Yes, nations will face different situations. In these situations, to have their own solutions, the coalition government may come. Yes, one more is, coalition deteriorates the supreme status of the prime minister who heads the government. Here, you have to understand, the coalition government is going to somewhere limit the prime minister's, what we call, administration. Yes, a person agreeable not only to big party but also to alliance parties becomes the leader of the house and naturally heads the government. But whatever I told you, even a smaller party will have its own, what we call, participation in the coalition government. Coalition partners are always free to see their relations and fight one's identity. Here, every political party within the purview of the coalition government will have their own guts to have their own identity. Yes, around 70 coalition have performed in our country since 1977. Yes, hence it is said to coalition are politically unstable. Dear students, here we are going to understand the coalition party politics has been started in India during 1977. Yes, since then many coalition governments at the union level and different states level have been came to force. Dear students, we understand what are the important features of the what we call coalition government. Being an analytical students of the political science, we must be come with what are the merits and what are the demerits with this type of government. Because whatever I told you, this era in the world is the coalition era. Why? The peoples of the different countries are go with coalition politics, coalition governments. Why? Any party is going to fail to become a big party or to get the majority to form the government. Yes,
when we come across this question, we must be analyze what are the merits and demerits of this type of government. Let us pause on what are the merits of this type of government. It provides better representation to the people as big and small parties to join hands together. Yes, you must be understand, in the multi-party system like India, many political parties are there, thousands together, national parties, regional parties and recognized parties. Yes, among them, each and every party will have their own to participate and form the government, but they fail. If there is a chance to the have their own participation in the coalition government, it is the, yes, it provides opportunity to every political party. It is its main merit to provide an opportunity to for the creation of the consensus-based politics. Here, always, consensus-based politics will be coming to force. It is its one more merit. The third one is, coalition takes care of diversity and plurality in administration. Dear students, country like India with its own diversity and plurality, the coalition politics is always, it is purely applicable, it is one more important merit. By feeling the pulse of the people, it provides good governance because it is comprising of different political parties. It will have their own to provide good governance by reading the pulse of the people. The presence of the various political parties provides broader choice to the people to elect. Here, the voter will have broader choice to cast its votes towards different political parties. It is one more merit. Coalition does not allow the autocratic rule of single dominant party. What I have already told you, in the future itself, future of this government itself, here there is no chance to the single party dominance. It is the important merit of this type of government. Dear students, when you come across, the merits of the coalition government are always very near, very abide by to the democratic political system. Let us pause on. What are the demerits of this type of government? One thing I would like to quote here, dear students. When you come across the merits and demerits, this type of government will have demerits, more demerits and less merits. Yes, let us see what are these demerits. Being an analysis of the political science, we can understand with the constitutional view. Yes, when you come across the merits, first one is due to the presence of various party leaders believing in different ideologies and political, what we call policies, constant is difficult to achieve, hence political stability. It is always known for instability. Coalition governments are not stable governments. It is its main demerit. When you come across, instability of the government will not provide good government, will not provide development, will not provide comprehensive policy towards the comprehensive development. You must be kept in mind. Why? Because it is instableness. Coalition governments are always, you can go towards its own history, instability. The second one is here, mutual consent, of course. Coalition is a mutual consent, of course. Heads of the government have no say in the formation of their own cabinet and what we call the national policies or program. Bargaining and power coalition is continuous with alliance parties. Here, there is always the disputes, the differences among the coalition partners. It is one more demerit. Many times, coalition adversely affects political hegemony, homogeneity. Here, the political homogeneity will become endangered. It is one more thing. Yes, collective responsibility
is a casualty here. There is no collective responsibility because different political parties will have different faith, different trust, different opinion. That's why the collective responsibility is always in the casualty. Yes, official secrecy cannot be maintained because, for example, cabinet meeting will be take place under the leadership of the Prime Minister. That cabinet will take different secret decisions. That secrecy will not maintain because there is no single party. There is different parties. Among them, a single party may leak its own secrecy. It is very dangerous. That's why here there is no maintenance of secrecy in the coalition government. It is one more demerit. Regional parties always ignore national interest. Yes, you must be kept in mind. You will not notice here national interest because regional parties like DMK and JDMK, these political parties are always with the Tamil Nadu interest, not Indian interest. You must be keep it in mind. That's why we are going to say regional parties are always blind. Frequent elections to Lok Sabha lead to huge expenses both on part of the government and political parties. Here, due to instability, frequently elections may come. It will be leads to more expensive. Dear students, you are already aware if we are going to conduct one election, what type of money we are going to expend. Yes, it is one more demerit. Coalition leads to dishonest later alliance. You must be keeping in mind here there is no honesty because different political parties will act differently. One more is union government does not have free hand. Here there is no free hand because there is no single political party. Different political parties will be act differently. Coalition governments cannot have long-term plan because due to instability of their own, here there is no possibilities of long-term for what we call policies to implement in the development of the nation. Because the instability, they will going to meet frequent elections. The government may come down. If it come down, its plans will be collapsed. That's why here there is no question of what we call long, what we call implementation of our plans. Dear students, here at the conclusion, we are come to understand coalition politics is always under the danger of instability. That's why to nurture, to protect democracy, the voters, the people of the nation must abide by to give majority towards a single party for 5 years or fixed time according to their own constitution. Thank you.